ನನ್ನ ಲೈಫ್ ಚೇಂಜ್ ಆಯ್ತಲ್ಲ. ನೀನ ಹಳ್ಳಿಯಾಗ ಇದ್ದಂದ್ರ ಅದ ಸಿರಿ ಮೇಲೆ ಇರ್ತಿದ್ದಿ, ನೀ ಸಿಟಿ ಬಂದ ಮೇಲೆ ಜರ ಫ್ಯಾಷನ್ ಮಾಡಾಕತ್ತಿ. ಅವಬ್ಬ ಏನಾರ ಆಗಿ ಸತ್ರ ಬಾ ಚೊಲ ಆಕೇತ್ ನೋಡ. ಯಾರ? ನನ್ನ ಗಂಡ. ಅವನ್ ಮುಗಿಸೋದ್ ಎಷ್ಟೊತ್ತ? ನೀ ಒಂದ ಮಾತು ಹೇಳಿದೆ ಅಂದ್ರೆ ಅವನ್ ಎತ್ತೇ ಬಿಡ್ತಿದ್ದೆ ಅವಾಗ. ಈಗ ನನ್ ಕಾಲ್ ಮಿಂಚಿಲ್ಲ, ಅವ್ನ್ ಸಾಯ ಹೊಡೆದೆ ಅಂದ್ರೆ ಅವ್ನ ಆಸ್ತಿ ಒಳಗ ಮೆರಿಬೋದು. ಅದಕ್ ನಾಯ ಮಾಡಕತ್ತದ? ಅದೆಲ್ಲ ನಿನ್ ಕೈಯಾಗ ಅದ. ಇವತ್ತಲ್ಲ ನಾಳೆ ಅವ್ನ್ ಸಾಯ್ತಾನ, ಅವ್ನ ಆಸ್ತಿ ಒಳಗ ನಾವ ಮೆರಿಯೋಣ. ಏನ್ ವಿಚಾರ ಮಾಡಕತ್ತಿ ಹೊರ ಕುಂತ? ಏನಿಲ್ಲ, ನಾ ಎಂತ ದೊಡ್ಡ ತಪ್ಪ ಮಾಡಕತ್ತೀನ ಅಂತಂದ ಚಿಂತೆ ಮಾಡ್ಕೊತ ಕೂತಿದ್ದೆ. ಹಿಂಗ ಚಿಂತೆ ಮಾಡ್ಕೊತ ಕೂತ್ರ ನೀ ಮಾಡಿದ ತಪ್ಪ ಕರಿ ಹೋಗತ್ತ ನೀ ತಿಳ್ಕೊಂಡಿಯನ? ನೀ ಮಣ್ಣೊಳಗ ಮಣ್ಣಾಗು ತನಕ ನಿನಗ ಅದು ಮೂಲ ಆಗುದ. ನಾ ಮಾಡಿ ತಪ್ಪಿಗೆ ಆ ದೇವ್ರ ನನ್ ಕರ್ಕೊಂಡಿದ್ರ ಬಾಳ ಚಲೋ ಐತನ. ಹಿಂಗ ವಾಜ್ಯಾಗು ಮಾತು ಮಾತಾಡಕ್ ಹೋಗ್ಬೇಡ, ಇಲ್ಲಿ ಗಾಡಿಗೆ ಹಾಕುತ್ತಿ ವಾ ಕುಂದ್ರ ಹೋಗ. ತಡಿವಾ, ನಿನಗೂ ತ್ರಾಸು ಇದ್ದಂಗೈತಿ, ಬಾ ನಾನು ಬಿಡ್ತೇನೆ. ಕಂಡು ಕಂಡವ್ರಿಗೆ ಸರಿಗ ಹಾಸದಕ್ಕೆ ನನಗೊಬ್ಬಕ್ಕೆ ಸರಿಗ ಹಾಸಕ್ಕ ಒಲ್ಲಂತಾಳ. ಅವ್ರು ಬರ್ತಾರೆ. ಅವ್ರು ಬಂದ್ರೆ ಏನ್ರ ಹೇಳಂತ? ಬಂಗಲ ಯಾಕ ಕೇಳಿಕ್ಕೆ ಮಕ್ಕೊಂಡ ಏನ? ಒಬ್ಬೇಕನ್ನ ಬಿಟ್ಟು ಹೋಗುದ? ಆಕಿ ಪಾಪ ಹೊರ ಕೂತಾಳ, ಆಕಿ ಎದ್ ಬರಾಕ ಎಡ್ ತ್ರಾಸ ಆಯ್ತು ಗೊತ್ತೇನ? ನಿನ್ನ ಅಚಿಕಿತ ದಗದಾನ ಹೆಚ್ಚಾತನ. ಇನ್ನಕ್ಕ ಅಣ್ಣ ಮನಿ ಕಡೆ ಬಂದಿದ್ದ, ಆಸರಾಗಿ ಒಳ ಕೂಡಿಸಿದ. ಹಿಂಗ ಆತ ಇದ ಮಳಿ ಬಾಳ ಇಡೋಣ ಬಂದಿತ್ತಲ್ಲ, ಬೆಳಿ ಎಲ್ಲಿರ ಹಾಳಾಗೈತೆ ನೋಡ್ಕೊಂಡ್ ಬರಾಕ ಹೋಗಿದ್ದೆ. ನಾನು ಅವಸರ ಹಂಗವದೆ ಚಲೋ ಆತ. ಏನ್ ಚಲೋ ಆಕೈತಿ? ನಿನಗ ಹಂಗ ಏನ್ರ ಅವಸರ ಇತ್ತಪ್ಪ ಅಂದ್ರ ಆಜು ಬಾಜು ಮನೆಯವ್ರಿಗೆ ಹೇಳಿ ಹೋಗ್ಬೇಕು. ಅಕ್ಕಿ ಪಾಪ ಒಬ್ಬ ನಮ್ಮ ಮನ್ಯಾಗ ಏನ್ ಮಾಡ್ಬೇಕು? ಒಳ್ಳೆ ಕುಂದ್ರ ಶುಗಲ್ಯಾಕ ಬಹಳ ಯಾಕೆ ಹಾಕಿಲ್ಲ? ನಾ ಬಡ್ಕೊಂಡೆ ನಿನಗ ಗಾಳಿ ಐತಿ, ಹೊರಗೆ ಕುಂದ್ರ ಬೇಡ ನಿಂಗ ತ್ರಾಸ ಅಂತ ನೋಡ್. ಮತ್ ನಿನ್ ಜೀವಕ್ಕೆ ಏನ್ ರಚಕ ಮಾಡ್ಕೋತಿ? ಊಟದ ಮಾಡಿಲ್ಲ, ಹಸು ಬಾಳ ಆಗಿತ್ತು, ಶೂ ಬಸವನ ಬಂದ ಉಣಿಶವಾದ ಸಿಟ್ಟಿ ಬಂದೇನ? ಇನ್ನೇಮ್ ಹಂಗ್ ಬಿಟ್ಟು ಇಲ್ಲಿ ಹೋಗಲ್ಲ ಬಾ. ಇಷ್ಟು ದಿನ ಆತು ಮದುವೆಯಾಗಿ, ಇಬ್ಬರು ನೋಡ್ಬೇಕ ಬೆರ್ಕ್ ಬಿಟ್ಟಂಗಾಗಿತ್ತ. ಈಗ ಚಂದ ಅದೇ ಮಕ್ಕಳು ಮರಿ ಏನ್ರ ಯೋಚನೆ ಮಾಡ್ಯೋ ರೀ? ನನಗೆ ಆರಾಮಾಗ್ಲಿಲ್ರಿ, ಮುಂದೆ ನೋಡೋಣ. ನೀ ಹೆಂಗಂತಿ ಹಂಗಾಗ್ಲಿ, ಇಷ್ಟು ದಿನ ಕಾಯ್ದೀನಿ ಆತ, ಒಂದು ಪಾಡಿ ದಿನ ಆರಾಮ ತಗೋ. ಮುಂದೆ ಮಕ್ಕಳು ಮರಿ ಆದ ಅಂದ್ರ ಇಬ್ಬರಿಗೆ ಎಲ್ಲಿಲ್ಲಾರು ಖುಷಿ ಇಲ್ಲ? ನೀವೇನು ತಿಳ್ಕೊಳ್ಳಲ್ಲ ಅಂತ ಈ ಮಾತಂದೆ, ತಪ್ಪು ತಿಳ್ಕೊಬೇಡ್ರಿ. ಯಾಕೆ ತಪ್ಪು ತಿಳ್ಕೊಳ್ಳ? ಹೆಣ್ಣಾದಕ್ಕೆ ನಿನಗಾದಂಥ ನೂರೆಂಟು ಏನಾರ ಕಿರಿಕಿರಿ ಇರ್ತಾವ, ಎಲ್ಲ ಅರ್ಥ ಆಗೈತಿ. ಇವತ್ತಲ್ಲ ನಾಳೆ ನಿನಗೆ ಆರಾಮ ಆಗೈತಿ, ಮುಂದೆ ಚೆನ್ನಾಗಿ ಬಾಳೆ ಮಾಡೋಣ. ಹಾಂ.
ಮೊದಲಾದ್ರ ಎರಡು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಜಗಳಾರ ಮಾಡ್ತಿದ್ಲು. ಆಕಿಗೆಂದು ಹಂಗೆ ಆಗಿದ್ದಲ್ಲ, ಅಂದಿನಿಂದ ಮನ್ಯಾಗ ತಣ್ಣಗದ. ನನ್ನ ಹೆಂಡತಿ ಸುಧಾರಸಳಲ್ಲ. ಏ ಸುಧಾರಸಳ, ಮತ್ತೆ ನಮಗೂ ಮೊದಲು ನೀವು ಯಾಕಾರ ಈಕಿನ ಮನೆ ಒಳಗೆ ಕರ್ಕೊಂಡನಪ್ಪ ಅಂತ ಅನಿಸ್ತಿತ್ತು. ಈ ಆಕಿನ ಮ್ಯಾಗಿನ ಸಿಟ್ಟ ಹೋಗೈತೆ, ಯಾಕಂದ್ರೆ ಆಕಿ ನಡವಳಿಕೆನ ಬದಲಾಗಿಬಿಟ್ಟೈತಿ. ಅದ ತಲೆ ತುಂಬರು ಇರ್ತಾರಲ್ಲ, ತಲೆ ತುಂಬರು ಇರೋಣ, ಮನಸ್ಸು ಬರೋಕ್ಕಾಗೋದ. ಈಗ ಆಕಿಗೆ ಯಾರು ಹೆಂಗೆ ಅನ್ನೋದು ಗೊತ್ತಾಗೈತಿ. ಆಕಿ ಮಾಡಂದ್ರು ಅಂತ ದಗದ ಮಾಡೋದಿಲ್ಲ. ಇನ್ನು ಹೊಂದ್ಕೊಂಡು ಹೋಕ್ಕಿವಿ, ಹೊಂದ್ಕೊಂಡು ಹೋದ್ರೆ ಚಲೋನ ಆಕೈತಿ. ಎಲ್ಲ ಹೇಳ ರತ್ನ, ಒಳಗಿಲ್ಲ ಅದ ಒಳಗ, ಅದು ಕೈ ಬಾ ತ್ರಾಸ ಇಟ್ಟದ ಮಕ್ಕೊಂಡಲ್ಲ ಒಳಗ. ಹಂಗೆ ಬಾ ತ್ರಾಸ ಇತ್ತಂದ್ರೆ ಆಕಿನ ದೊಡ್ಡ ದವಾಖಾನೆ ಹೋಗಿ ಅದೇನೋ ಫೋಟೋ ತೆಗಿತಾರ ನೋಡು. ಆ ಫೋಟೋರ ತೆಗಸ, ಅದ್ರಾಗ ಏನ್ರಾಗೈತಿ ಗೊತ್ತಾಕೈತಿ. ಆ ಒಳಪೆಟ್ಟ ಏನಾಗಿರ್ತದೆ ಗೊತ್ತಾಗಿಡುದಿಲ್ಲ. ಅವ ಹೋಗಿ ಬರ್ಬೇಕಾಗ್ಯದ. ಇದ ಉಳ್ಳಾಗಡ್ಡಿ ಔಷಧ ತೊಗರಿ ಎಣ್ಣೆ ಎಡಿ ಇದಾಗಕತ್ತದ. ಒಂದಿನ ಕಾಲು ನೋಡ್ಕೊಂಡು ಹೋಗ್ಬಿರ್ಬೇಕು. ನೀ ಯಾವಾಗ ನೋಡಿದ್ರೆ ಬರೀ ದಗ ದಗದ ಅಂತೀವ ಮರ. ನಿನ್ಗೆ ಹೋಗೋದಾಗ್ಲಿಕ್ಕೆ ಹೇಳ, ನಂಜು ಬಾಜಾರ್ದಾಗ ಸ್ವಲ್ಪ ಕೆಲಸ ಐತಿ, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ಏ ಇದಿಡ್ ದಗದ ಮಾಡಿದ್ರೆ ಬಾ ಪುಣ್ಯ ಆಗ್ತದ ನೋಡ್ ಮರ. ಅದರ ದವಾಖಾನ್ಯಾಗ ಯಾವ್ದು ಕಾಗದ ಪತ್ರ ನೀನ ಶಾನೆ ಎಂದ ಕಾಲೇತಿ ಅಂತ ಹೋಗಿ ಕರ್ಕೊಂಡು ಹೋಗ. ಅದಕ್ಕೆ ಖರ್ಚು ಇಟ್ಟು ಬರ್ತದೆ, ನಾ ಕೊಡ್ತೀನಿ ಅಂತ ಸುಮ್ಮನೆ. ನಾ ದವಾಖಾನೆಗೆ ಹೋದ್ರೆ ನಂಗೇನು ತಿಳಿದಿಲ್ಲ ಬಿಡುದಿಲ್ಲ. ತಯಾರು ಮಾಡ್ಲಿ ಹಾಕಿನ ಹೋಗಿ ಬರ್ತೀರಾ? ನೀನು ಎಲ್ಲಿ ಹೊಂಟಂಗ ಅಂತ ಹೋಗಿ ಬಾ, ನಾ ಮಾತಾಡ್ಸ್ ತೋ ಹಾಕಿನ ಮಾತಾಡ್ಸ ಹೋಗಿ ಇಬ್ರು ಕೊಡಿ. ರತ್ನ ಇದು ಶುಭ ಸುಮಂದನ್ ಹೊರಗ ಅದೇನೋ ದವಾಖಾನೆ ಏನಾಗತ್ತಿಲ್ಲ, ಅವ್ನ ಜೊತೆ ಹೋಗಿ ಬರ್ತೀಯನ? ಯಾಕ್ರಿ ನೀವು ಬರಲ್ರಿ? ಅಲ್ಲೇ ಹೊಲ್ದಾಗ ಅಗದವ ಆ ಹೇಳಿ, ಮತ್ ದವಾಖಾನೆ ಇವನ ಶಾನೆ ಒಂದ್ ತಾಸ ಹಾಕದ್ ಹೋಗಿ ಬರ್ಲ. ಆಯ್ತು ಹೇಳ್ರಿ, ನೀವ್ ಹೆಂಗ ಅಂತೀರ ಹಂಗ್ರಿ. ಆಕೇನ್ ಬರ್ತಾಳ ಸ್ವಲ್ಪ ದವಾಖಾನೆ ಶಾನೆ, ಅದ ಏಟ್ ಹಾಕದ ಖರ್ಚು ಬರ ಹೇಳಿ ಕೊಡ್ತೀನಿ, ಕರ್ಕೊಂಡು ಹೋಗ. ನಾ ಬರ್ಲ ಅವ್ಲಕ್ಕ. ಏನ್ ಚಿಂತೆ ಮಾಡಾಕತ್ತಿ? ನನ್ನ ಗಂಡ ಈಗ ನಾನು ನಂಬಾಕತ್ತಾನ, ನನಗಿಂತ ಹೆಚ್ಚ ನಿನ್ ನಂಬ್ಯಾನ. ಇದೇನ್ರ ಗೊತ್ತಾಯ್ತಂದ್ರ? ಲೇ ನಿನ್ನ ಗಂಡ ನಂಬುವಂಗ ನಾವಿರೋಣ, ಇಷ್ಟು ಜಲ್ದಿ ಎದೆ ಹುಡ್ಕೊಂಡ್ರೆ ಹೆಂಗ? ಹೆಂಗೋ ಏನೋ, ಕೂಡಾಗಂತ್ರ ಏನೂ ತಿಳಿಲಿಲ್ಲ, ಈಗ ಎದೆ ಹೊಡ್ಯಾತೈತಿ. ಹಂಗು ಹಿಂಗು ಕೂಡೇವಂತ ತೋರಿಸ್ಕೊಂಡು ಮ್ಯಾಗ ಮಳೆ ಅಂಜಿಕೆ ಯಾಕ ಹೋದೇನ ಹೊಲಕ್ಕ? ತಿರ್ಗ ಹೋಗಿ ಹೊಲ ಮುಟ್ಟಿರ್ಬೇಕು. ನಿನ್ನ ಕರ್ಕೊಂಡು ಅವ್ನು ಬಜಾರ್ಕ್ ಹೋಗಿ ಬಂದಾನ, ಹೋಗಿ ಬರೋಣ. ಹೋಗೋನು, ಸ್ವಲ್ಪ ತಡ ಮಾಡಿ ಹೋದ್ರೆ ನಡಿತೈತಿ. ಯಾಕೆ ಊರ್ ತಕ ಬಂದಿ ಅಂತೇಳಿ ನಾಯಿನೇನು ತಡಿದಿಲ್ಲ. ಊರ್ ಅಂದ್ಬಿಳಕ ಬರುದು ಹೋಗುದು ನಡೀದ. ಆದ್ರ ಊರ್ ತಕ ಬಂದ. ನನ್ನ ಹೆಂಡತಿ ತಲೆ ಏನಾರ ತುಂಬಾಕತ್ತೆ ಅಂದ್ರ ನಾಯಿನ ಮನುಷ್ಯ ಆಗಿರುದಿಲ್ಲ. ಯಾಕಂದ್ರೆ ಇಟ್ಟದ ನನ್ನ ಹೆಂಡತಿ ತಪ್ಪು ಐತೆ ತಿಳ್ಕೊಂಡು ನಿನಗೆ ಒಂದು ಮಾತು ಸರ್ದು ಕುಂದ್ರೆ ಅನ್ಲಿಲ್ಲ. ಇನ್ನು ಮುಂದೆ ಮಾತು ಹೊಳೆ ಅದ ಮಾಡಾಕತ್ತೆ ಅಂದ್ರೆ ವಾಜ್ ಹಾಕ ನೋಡಿನ. ಅದನ್ನೆಲ್ಲ ನಾ ಮರ್ತೇನೆ ರೀ, ರತ್ನ ಹೆಂಗದ ಅಂತೇಳಿ ನೋಡ್ಕೊಂಡು ಹಾಕಿ ಬಂದೀನಿ ರೀ. ನಾ ಆಕಿ ನಾನು ಹೇಳ್ತದಲ್ಲ, ಆಕಿನ ಹೆಂಗೆ ನೋಡ್ಕೋಬೇಕು, ಆಕಿನ ಮನ್ಯಾಗ ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಮತ್ತೆ ಇದ ಸಲಿಗೆ ಬೆಳೀತಂದ್ರ ನನ್ನ ಕೈಯಾರೆ ಹಗ್ಗ ಕೊಟ್ಟ ನಾನು ಕೈ ಕಟ್ಸೋದು ನಂಗೆ ಆಕೈತಿ. ಬಂದ ದಾರಿಗೆ ಸುಂಕಿಲ್ಲ ತಿಳಿ, ಸುಮ್ಮನೆ ಮೂರು ದಾರಿ ಹಿಡಿ, ಚಲೋ ಅಲ್ಲಿದೇನ. ಥೋ ನೀವು ಅದ ಗುಮನೆ ಆಗಿದ್ರೆ ನಂದು ಮದುವೆ ಆಗದ್ರಿ, ಅದನ್ನ ಜರ ಹೇಳಿ ಹಾಕತ್ತೇ ಬಂದೆ ನಿಮಗೆ. ಮದುವೆ ಆದ್ಮ್ಯಾಗ ಗೊತ್ತಾಕದ. ಮನ್ಯಾನ ಹೆಂಡತಿ ಒಂದು ಸ್ವಲ್ಪ ಏನಾರ ತಪ್ಪು ಮಾಡಿಲ್ಲ ಅಂದ್ರೆ ಮನೆ ಮರ್ಯಾದೆ ಯಾವ ಲೆಕ್ಕಕ್ಕೆ ಹೋಗ್ಕದ, ಗಂಡನ ಮರ್ಯಾದೆ ಏನಾಕದ ಅಂತೇಳಿ ನಿನ್ನ ಮದುವೆ ಆದ್ಮ್ಯಾಗ ನಿನಗೂ ಗೊತ್ತಾಕದ. ಮದುವೆ ಆಗತ್ತೆ ಅಂತ ಹೇಳಾಕತ್ತೆ. ನಿನ್ನ ಹೆಂಡತಿನ ಒಂದು ಹೆಣ್ಣು, ನನ್ನ ಹೆಂಡತಿನ ಒಂದು ಹೆಣ್ಣು, ಆಗಿದ್ದೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊಂಡು ಸುಮ್ಮ ಬಂದ ದಾರಿ ಹಿಡ್ಕೊಂಡು ಹೋಗ್ಬಿಡು. ಬೇಡ ಹೇಳೋದು ಬೇಡ, ಕೇಳೋದು ಬೇಡ. ನಾನು ಹೆಂಡತಿ ನಾನು ಈಗ ಸ್ವಲ್ಪ ಲೆಕ್ಕದಾಗದೇವಿ, ಈಗ ಸ್ವಲ್ಪ ಚಂದದೇವಿ. ನಾನು ಅದನ್ನ ನೆನೆಸಿದ್ರೆ ಆ ಮನಸ್ಸಿಗೆ ಭಾಳ ಕೆಟ್ಟದ್ರಿ. ನಾವು ಒಂಥರ ಫ್ರೆಂಡ್ ಥರ ಆಕಿನ ಸಂಗಡ ಮಾತಾಡ್ಕೊಂಡು ಹೋಗ್ಬರ್ತೇನೆ ರೀ. ನನ್ನ ಹೆಂಡತಿ ಈಗ ನನ್ನ ಕೈಯಾಗದ, ಸುಮ್ಮನೆ ಇವಂಗಂದ ನಾ ಕೆಟ್ಟಾಗಲಿ. ಇವ ಏನು ಮಾಡಿದ್ರು ನನ್ನ ಹೆಂಡತಿ ಹೊಳ್ಳಿ ಆ ದಾರಿ ತಿಳಿದ. ಆತಪ್ಪ ಬಂದು ಮಾತಾಡ್ಸ್ಕೊಂಡು ಹೋಗು, ಮದುವೆ ಆಕಿ ನಾನು ಹಾಕತ್ತಿ. ಆಗು ಹೆಂಡತಿ ಚಂದ ನೋಡ್ಕೊ, ಹಾಂ ಹೆಂಗೆ ಬಂದಿಲ್ಲ ಹಂಗೆ ಹೋಗ್ಬೇಕು ನೋಡು, ಮನೆಯಾಗದಲ್ಲ ಹೋಗು. ಹಾಂ ರೀ, ಕೆಟ್ಟ ಮೇಲೆ ಬುದ್ಧಿ ಬರ್ತಾನ. ಹಂಗ ತನ್ನ ಮದುವೆ ಹಾಕತ್ತಾನ, ಹಿಂಗೂ ಒಂದು ಜವಾಬ್ದಾರಿ ಬರ್ತ ಅಂತದ್ರಾಗ ನನ್ನ ಹೆಂಡತಿ ನಿನ್ನ ಅದ ದೃಷ್ಟಿ ಹೋಗ ನಾಯಕ್ ನೋಡ್ಲಿ, ಇವಂಗ ಉಗದ ಉಪ್ಪು ಕಟ್ಟೆ ಕಳಿಸ್ತಾಳಕ್ಕೆ.
ಸತ್ಯ ತಂದ ನಿನ್ ಮ್ಯಾಲ ಮಂಚಲ್ ಬಿಟ್ಟಿದ್ದೆ. ನೀ ಹೆಂಗ್ ತಿಳ್ಕೊಂಡಿ? ಬಿಡಕಾತದನ ಹೆಂಗ ಆರಾಮದಿ? ನೀನು ಬೆನ್ ಹತ್ ಬಂದಿದ್ದಕ್ಕ ಸತ್ ಸತ್ ಬದುಕಿನಿ. ಎಲ್ಲ ಗೊತ್ತಾಗ್ಯದ, ಈಗ ಆರಾಮಾಗ್ಯದಲ್ಲ? ಆರಾಮಾಗೈತಿ, ನನ್ನ ಗಂಡನ ಜೊತೆನ ಏನ ಆರಾಮಾಗ್ಯಾದೀನಿ. ಎಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಂಡಾಳೋ ಏನೋ. ಅವೇನ್ ಮನ್ಯಾಗಿರ್ತಾನ? ಹೊಲಕ್ ಹೋಗ್ಯಾನ. ಅವ ಹಂಗ ಹೊಲಕ್ ಹೋಗೋದ ಚಲೋ, ನಾ ಹಿಂಗ ಮನಿಗೆ ಹೋಗುದು ಬರುದು ಮಾಡುದ ಚಲೋ. ಯಾಕ ತಡ ಮಾಡ್ದಿ? ಜಲ್ದಿ ಬರ್ತೀನಿ ಅಂತಂದ. ನಾನು ಎಲ್ಲ ವಿಚಾರ ಮಾಡ್ಬೇಕಿಲ್ಲ, ಆಜು ಬಾಜು ಮನೆಯವ್ರದೆಲ್ಲ. ಆಜು ಬಾಜು ಮನೆಯವ್ರಿಗೆ ಗೊತ್ತಾಯ್ತಂದ್ರ ನಾಳೆ ನೀನು ಬರೋದ್ ಬಿಡ್ತಿ ಅನ್ನಂಗಾಯ್ತು. ಹಂಗ್ಯಾಂಗ್ ಬಿಡಾಕೈತಿ? ಏನ್ ಮಾಡೋದಪ್ಪ, ಧೈರ್ಯ ಸಾಲಾರ್ದಂಗ ಆಗೈತಿ, ಇದೊಂದ್ ತಪ್ಪು ಮಾಡಿ. ಲೇ, ನಿನ್ನ ನೀನು ಹಂಗ್ಯಾಕ್ ಅನ್ಕೋತಿ? ಇದೆಲ್ಲ ನನ್ ಗಂಡ ಗೊತ್ತಾಯ್ತಂದ್ರ ಸುಮ್ಮನೆ ಇದೆಲ್ಲ ಯಾಕೆ ಇರ್ಕಿರಿ? ಇನ್ಮೇಲೆ ಇದೆಲ್ಲ ಹೊರಗಟ್ಕೊಳ್ಳೋಣಂತ. ಈಗ ಮನೆ ತಕ ಬಂದೀನಿ, ಹಂಗ ಕಳಿಸ್ತೀಯನ? ಅವತ್ತು ಮಾಡಕ್ ಹೋಗ್ಬೇಡ, ಯಾರೇ ಬಂದಿದ್ದಾರೆ ಕದ ಹಾಕೋ. ಹೇಳೋದ ಮರ್ತನಲ್ಲ, ನನ್ನ ಮದುವೆ ಇದತ್ತೆ, ಹೇಳೋದೇ ಮರ್ತಕೋ, ಹಿಂಗ ಬಂದ್ಬಿಟ್ನಿ. ಪಪ್ಪ ಕೈ ಬಿಡು, ಸುಮ್ಕೋರಿ, ಏನಾಗಲ್ಲ. ತರ ಹುಚ್ಚಿಡಿಸೆ, ನಿನ್ ಬಿಟ್ಟಿಲ್ಲ ಅದಂಗ ಮಾಡ್ತೀನಿ. ಯಾವ ಹೊತ್ತಿಗೆ ನಿನ್ ಗಂಡ ಬರ್ತಾನ ಗೊತ್ತಿಲ್ಲ, ಮತ್ತಲ್ಲಿ ಬಜರ್ಕ್ ಹೋಗಿರ್ತಿಲ್ಲ, ಅಲ್ಲಿ ಮಾತಾಡು. ಆಯ್ತ, ಮಂದಿ ನೋಡ್ಕೊಂಡು ಹೊರಗೋಗ. ಮತ್ತಾಕ ನೀ ಬಂದಿ, ಅವಾಗ ಹೋಗತ್ತಂದ್ ಹೇಳಿಲ್ಲ? ನಿನ್ ಗಂಡನೂ ಹೊಲಕ್ ಹೋಗ್ಯಾನ, ನಾನು ನಿನ್ ಬಿಟ್ಟು ಬಿಟ್ಟಿನಿ, ನಿನಗ ಆಸರ ಬೇಕಾಗಿತ್ತಲ್ಲ. ರಾಜು, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ, ಇವ್ರು ನಮ್ಮ ಅಣ್ಣನ್ ಸಾರಿ ಕೇಳಿಸ್ಕೊಂಡೆ ರತ್ನ, ಬಾಗಿಲು ಹಾಕೊಂಡ ಕಿಸಿಂದ ಒಳಗೆ ಏನು ಮಾತಾಡತ್ತೆ ಅನ್ನೋದು ನಾ ಕೇಳಿಸ್ಕೊಂಡೆ. ಏನಾಗಲ್ ತಗೋರ ನೋಡಪ್ಪ, ಈಗ ಅವ್ರಿಬ್ರು ಗಂಡ ಹೆಂಡತಿ ಚಂದ ಅದಾರ, ನೀ ಹಿಂಗ್ ಬಂದ್ ಮಾತಾಡೋದು ತಪ್ಪಾಕೈತಿ. ನಾನ್ ನೋಡ್ದ ನಿನ್ ಗಂಡ ಏನಾರ ನೋಡಿನ ತಿಳ್ಕೋ, ನಿಂತಲೇ ಸಿಗುತ್ತಿದ್ದ. ನಿನ್ನ ಮಾರಿ ನೋಡಕ್ಕೂ ನನಗೆ ಇಷ್ಟ ಅಲ್ಲ, ಮೊದಲು ಇವನ ಇಲ್ಲಿ ಕಳಿಸು. ಏಯ್, ಎರಡು ಸಲ ಹೇಳ್ಬೇಕು, ನೀನು ಹೋಗಂತ ಹೇಳಿ ಬಾ ನೋಡಿ. ದವಾಖಾನೆಗೆ ಹೋಗಿ ಬಂದು ಚಲೋ ಮಾಡಿದ್ರು ನೋಡು. ಏನಂದ್ರೆ ಡಾಕ್ಟರ್ ದವಾಖಾನೆಗ ಬಿರುಸ್ಲೇ ಬಿದ್ದಾಗಲ್ಲ, ಅದು ಪೆಟ್ಟು ಭಾಳ ಆಗಿತ್ತ, ಹಂಗ ಬಿಟ್ಟು ಕೂತಿದ್ರೆ ತಿಳ್ಕೊ, ಮುಂದೆ ಭಾಳ ಹೈರಾಣ ಆಕಿತ್ತ. ಮತ್ತ ಕರ್ಕೊಂಡು ಹೋದಲ್ಲೇ ಚಲೋ ಆತ. ಮರ ಎಳಕ್ ದೇವ್ರು ಬಂದಂಗೆ ಬಂದ್ ನೋಡ, ಇನ್ನ ಎರಡು ದಿನ ಆಕೈತಿ ಲಾಟ್, ನೀನ ಕರ್ಕೊಂಡು ಹೋಗಿ, ನಿನ್ನ ಕೈ ಮ್ಯಾಗ ಆರಾಮ ಕಳಕಿ. ಏನಪ್ಪ ನೀನು ಹೆಂಡತಿ, ಹೋದಲ್ಲಿ ಬಂದಲ್ಲಿ ತಿನ್ನಂದ್ರೆ ತಿನ್ನಂಗಿಲ್ಲ, ಉಣ್ಣಂದ್ರೆ ಉಣ್ಣಂಗಿಲ್ಲ, ಬರೀ ಉಪವಾಸ ಕುಂದಿರ್ತಾಳೆ ನೀನು ಹೆಂಡತಿ. ಗಂಡ ಅದಾವ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಲಿಲ್ಲ, ಸುತ್ತಾಡ್ಲಿಲ್ಲ, ಅದ್ರ ಯಾರಿಗೆ ಬಾಯ್ ಬಿಟ್ಟು ಕೇಳಬೇಕು? ಮುಂದಿನ ಸಲ ಏನರ ಆದ್ರೆ ಜೋಡ್ ನಾನು ಬರ್ತೀನಿ, ಏನರ ತಿನ್ನೋದು ಉಣ್ಣೋದು ಮಾಡೋದು. ಅದು ಏಟಾ ದವಾಖಾನಿದ? ನಿನ್ನ ಕೈಯಾಗಾರ ರೊಕ್ಕ ಕೇಳಿದಾವು ಕೊಡಾಕತ್ತಿತ್ತು, ಅದೇ ಲಕ್ಷತಿ. ಶುಭಸು, ನೀ ಅದಿಯಂತ ಆಕಿ ತಟಕ್ಕೆ ಧೈರ್ಯ ಬಂದಂಗೆ ಆಗೈತಿ. ಏನರ ಹೇಳೋದು ಕೇಳೋದ್ರ ನಿನ್ನ ಮುಂದೆ ಹೇಳೋದು ಕೇಳೋದು ಮಾಡ್ತಿರ್ತ, ನಾನು ಮುಂದಂತೂ ಏನು ಒಂದು ಹೇಳೋದಿಲ್ಲ. ಆಕಿ ಏನರ ಅಂದ್ರೆ ನಾನು ಮುಂದೆ ಹೇಳೋದಿಲ್ಲ, ಯಾಕಂದ್ರೆ ಹೆಂಡತಿನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಳ್ಳಿಲ್ಲ. ಈಗ ಆಕಿಗೆ ಗಂಡ ಏನು ಕೇಳಬೇಕು ಏನು ಹೇಳಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಅಲ್ಲ ನಿನಗೆ ಆಗೈತೆ ನೋಡಪ್ಪ, ನನಗೂ ಅರ್ಥ ಆಕೈತೆ. ಹೆಂಡತಿ ಜೋಡಿ ನಕ್ಕೋತ ಮಾತಾಡ್ತು ಬಾ, ದಗದಾಯು ಬಾರಿಕಾಲ ಇರ್ತಾವ. ನೆನಪಾ ರೀ ನೋಡ, ದವಾಖಾನಿಂದ ಬಂದಾಳ ಬಂದಾಳ, ಹೆಂಗಾತ ಏನಾತ ನಾ ಕೇಳಿಲ್ಲ, ಮಾತು ಬೇಟಾಕಿನ. ಏನಿಲ್ರಿ, ಯಾಕೋ ಸ್ವಲ್ಪ ಅಂಜಿಕೆ ಬಂದಂಗ ಐತ. ಮನ್ಯಾಗ ಒಬ್ಬೇಕ್ ನೇರ್ತಿಲ್ಲ ಗೌನಿದ,
ಬರ್ಬರ್ತಾ ಶಿವಗೋಸು ಯಾಕೆ ನಮ್ಗೆ ಭಾಳ ಬರಾಕತ್ತಾನ? ಏನ್ ನಡ್ದೈತಿ? ಅದ ನೀವ ದವಾಖಾನಿಗೆ ಹೋಗಿ ಬಂದ್ರಲ್ಲ, ಅವಾಗ ಅಷ್ಟೇ ಬಂದಾನ? ಮತ್ತೆ ಅವಾಗ ಬಂದಾನ? ನಾ ಹಂಗ ಕೇಳಾಕತ್ತಿಲ್ಲ. ನೋಡು ಮಂದಿ ನೂರೆಂಟು ತರ ಮಾತಾಡ್ತೈತಿ. ನೀನು ಅವನು ಹೆಂಗಾದ್ರೆ ನನಗೆ ಗೊತ್ತೈತೆ. ಆದ್ರ ಮಂದಿ ಮಾತ ಮನಸ್ಸಿನಾಗ ಚುಚ್ಚಾಕತ್ತಾವ. ಸ್ವಲ್ಪ ಬರ್ದು ಹೋದ ಅವ್ನು ಏನೋ ಇದ್ರು ಅದ್ರ ಮಣಿತಕ ಬಂದಾಗ ನೀವು ಮಾತಾಡೋದು ಕಮ್ಮಿ ಮಾಡ. ರೀ ಅಣ್ಣ ಅಂತಂದು ಮಾತಾಡ್ತೀನಿ, ಅಲ್ಲಿ ಸಂಸ್ಥೆ ಪಡೋರ? ನಾ ಹಂಗೆ ಅನ್ನಾಕತ್ತಿಲ್ಲ. ಮಾತಾಡೋ ಮಂದಿ ಒಂದಿದ್ದಲ್ಲಿ ನೂರು ಥರ ಕಟ್ಟಿ ಕಟ್ಟಿ ಮಾತಾಡ್ತೈತಿ. ಮೊದಲ ನಮ್ಮ ಜೀವನದಾಗ ಏನೇನಾಗಿದೆ ಗೊತ್ತದಿಲ್ಲ. ಯಾಕೆ ಬೇಕು ಅದಕ್ಕೆ ಯಾರ ಜೊತೆ ಇಟ್ಟಿರ್ಬೇಕು ಕಟ್ಟಿದ್ರೆ ಚಲೋ ಅಲ್ಲ. ಯಾಕೆ ಬೇಕ್ರಿ ಮಂದಿ ಕಡೆ ಅನ್ಸ್ಕೊಳ್ಳೋದು? ದವಾಖಾನಿದ ಏನ್ರ ಇದ್ರ ನೀವ ಬರ್ರಿ. ಕಟುವಣಿ ನನ್ನ ಬಳಕ ಕಡಿತನಕ ನಾನ ನಿನಗಾಗಬೇಕು, ನೀನ ನನಗಾಗಬೇಕು. ನಮ್ಮವ್ರು ಅಂತೇಳಿ ಜೋಡ್ ಮಾಡಿ ಕಳಿಸಿದ್ರ ಮಂದಿ ಅದ್ರಾಗೂ ಕಲ್ಲು ಹೋಗಿತ್ತಾರ. ನಾನ ಬರ್ತೀನಿ ತಗೋ. ಹಿಂಗಂದ ನೀವು ಅಂತೇಳಿ ನನ್ನ ಮ್ಯಾಗ ತಪ್ಪು ತಿಳ್ಕೊಬೇಡ. ನೀವು ಹೆಂಗದೀರ ಅನ್ನೋದು ನನಗೆ ಗೊತ್ತಿಲ್ಲ. ಏನ್ರಿ ಚೆಲ್ಲು ಬೇದಾಳ ಮಂದಿ ಕಣ್ಣು ಬೀಳುದ. ಆದ್ರೆ ನಾನು ನನ್ನ ಹೆಂಡತಿನ ಕಣ್ಣು ಹಾಕೊಂಡಿಟ್ಟು ಕಾಯ್ದು ಭಾಳ ಚಲೋ. ಕಾಲ್ಮಾನ ಕೆಟ್ಟ ಹೋಗ್ಯದ. ಅಣ್ಣ ತಂಗಿ ಅಂದ್ರು ಏನೋ ದೈವ. ನಿನ್ನ ಹೆಂಡತಿ ಬಗ್ಗೆ ಹಂಗ ಹೆಂಗ ತಿಳಿಸ್ತಿದ್ದಿ? ನಿನ್ನ ಹೆಂಡತಿ ಏನು ಮಾಡ್ತಾ ಗೊತ್ತನಲ್ಲಿ, ನನಗೆ ಗೊತ್ತದಾಕಿನ ರಾಡಿ. ನಾನು ಈ ಜೊತೆ ಮಾತಾಡಕ್ ಹೋಗ್ಬೇಡ. ನನ್ನ ಹೆಂಡತಿ ಆರೋಗ್ಯದ ಬಂಗಾರ. ಹಿಂದೇನೋ ಜೋಲು ಹೋಗೈತಿ, ಆದ್ರೆ ಇನ್ನು ಮುಂದೆ ಜೋಲು ಹೋಗೋದಿಲ್ಲ. ಏನ್ ತಿಳಿದ ಮಾತಾಡಕತ್ತಿ ನೀನು? ನಿನ್ನ ಕಣ್ಣು ಮುಂದ ಅಣ್ಣ ತಂಗಿ ಹೆಂಗಿರ್ತಾರ? ನಿನ್ನ ಬೆನ್ ಹೆಂದ ನಡೀಶಾರ ಯಾರವ್ರ? ಮತ್ತಾರು ಅಣ್ಣ ಶಿವಬಸು ನಿನ್ನ ಹೆಂಡತಿ. ಶಿವಬಸು ಮನೆಗೆ ಭಾಳ ಹೋಗುದು ಬರ್ದು ಮಾಡಕತ್ತಾನ. ತಟ ತಡಕ ಸಂಶಯ ಬಂದಿತ್ತ. ಆದ್ರ ಇವ ಹೊಟ್ಟೆ ಕಿಚ್ಚಲು ಹೇಳಕತ್ತಾನೋ ಕಣ್ಣಾರೆ ಕಣ್ಣು ಹೇಳಕತ್ತಾನೋ ಒಂದೂ ಗೊತ್ತಾಗತ್ತಿಲ್ಲ. ಆದ್ರ ನನಗೆ ಸಂಶಯ ಬಂದಿದ್ದು ಇವ ಹೇಳಕತ್ತಿದ್ದು ಎಲ್ಲ ಬರಬರಿನೇ ಐತಿ. ಮತ್ತೆ ತನ್ನ ದಾರಿ ತಾನ ತುಳಿಯಾಕತ್ತ. ನನ್ನ ಹೆಂಡತಿ ಹೆಂಗಂತ ನನಗೆ ಗೊತ್ತೈತಿ. ನೀನು ಮಾತಾಡಕತ್ತಿಲ್ಲ ಈ ಮಾತು. ಈ ಮಾತು ಕರೆ ಆದ್ರ ಆಕಿನ ಶೀಳತೀನಿ. ಈ ಮಾತು ಏನರ ಸುಳ್ಳಾಗಿತ್ತಂದ್ರ ಹಿಂದ ಮುಂದೆ ವಿಚಾರ ಮಾಡೋದಿಲ್ಲ. ನಿನ್ನ ಕಡ್ದು ಹೆಡಗಿನ ತುಂಬ್ತೀನಿ. ಹರಿಗೇಡಿ ಮೈದೆ ಕದಾಕಿ ಹರಿಗೇಡಿ ತಿಂದ್ರನ ಆಕಿನ ಹೊಟ್ಟೆ ತುಂಬುದು. ಯಾರಿಗೆ ಸರ್ ಕುಂತ್ರ ಅನ್ನೋದಿಲ್ಲ. ನನಗೆ ಯಾಕೆ ಇಟ್ಟು ಕಾಡಕತ್ತದ? ಏನು ಹೆಂಡತಿಗೆ ಮುದ್ದು ಮಾಡಿದ ತಪ್ಪು ಇಲ್ಲ ಬಾಯಿ ತಪ್ಪು ಇರೋದ ತಪ್ಪು? ನಿನ್ನ ಹೆಂಡತಿ ಜೊತೆ ನಾಲ್ಕು ದಿನ ಅಡ್ಡಾಡ್ದಕ್ಕ ನನಗೆ ಬಾಯಿಗೆ ಬಂದಂಗೆ ಬೈದು ಬೈ ಹೋದಿ. ಹೀಗೆ ನಿನ್ನ ಮನೆಗೆ ಬಂದು ಹೊಂಟಾನ ಅವಂಗೇನು ಹೇಳ್ತಿ? ಹಿಂತೆಗೆ ನಾನು ಮದುವೆ ಆಗನತ್ತಿರ್ಲ, ಆಕಿನ ದೂರ ಇಟ್ಟದ ಭಾಳ ಚಲೋ ಆಯ್ತು. ಯಾರು ಬರ್ತಾರ? ಶಿವಬಸು ಬಂದಿರ್ಬೇಕ. ಅವನ್ ಬಿಟ್ಟು ಮತ್ತಾರು ಬರತ್ತಾರ? ನಂದ್ ಯಾಕಂತೀರಿ? ಅವ ಬಂದಿದ್ದಾರಿ. ಅವ ನನ್ನ ಮನಿ ಕಾಲಿಡ್ಬೇಕಂದ್ರ ನಾನು ಕೇಳೇ ಬಂದನ. ಆದ್ರೆ ಈಗ ಬರಬರ್ತ ಹೇಳಾರ ಕೇಳಾರ ನನ್ನ ಮನಿ ಕಾಲಿಡೋರಾಗ್ಯಾರ. ಅದು ತಿಳುವಲಾಗೈತ್ ನನಗೆ. ಅವ ಯಾಕೆ ಬಂದಿದ್ ಗೊತ್ತೈತೇನ? ಎಲ್ಲ ಮರ್ತವ ಮತ್ತೊಂದು ಹುಡುಗಿನ ಮದುವೆ ಆಗತ್ತಾನ. ಮದುವೆ ವಿಚಾರ ಹೇಳಾಕ ಬಂದನ. ಅದನ್ಯಾಕೆ ಇಷ್ಟು ಒಳಗೆ ಮಾಡಾಕತಿ? ಅಲ್ರಿ ನಾನು ಶಿವಬಸವನ ಕೂತಿದ್ ನೋಡಿ ಬಾಯಿ ಬಂದಿದ್ದಾರೆ ಮಾತಾಡೋ ಹೋದ್ರಿ. ನಾ ಈಗ ಅಡಿಗೆ ಮನೆ ಮೂಸಿ ತೋರಿಸ್ದಂಗ. ಕಂಡು ಕಂಡವ್ರಿಗೆಲ್ಲ ನೀ ನನ್ನ ಮನೆ ಮೂಸಿ ತೋರ್ಸಾಕತಿ. ಇದು ಯಾಕೋ ಚಲೋ ಅನ್ಸೋಲ್ಲ. ಬಂದ ಹೋದ ಯಾಕೋ ಮಂದಿ ಮಾತಾಡಂಗ ಆಗ್ಬಾರ್ದು ನೋಡ. ಇನ್ನು ಮುಂದೆ ನಿನ್ನ ಲೆಕ್ಕದಾಗ ನೀ ಇರ್ತೀವಿ ಇಲ್ಲೋ? ನನ್ನ ಲೆಕ್ಕದಾಗ ನಾ ಇದ್ದಿದ್ದಕ್ಕ ಅವ ಬಂದಿದ್ದ ನಿಮಗೆ ಹೇಳಿನ್ರಿ. ನಿನ್ನ ಲೆಕ್ಕದಾಗ ನೀ ಇದ್ದಿದ್ದಕ್ಕ ಅವ ಬಂದಿದ್ದ ನನಗೆ ಹೇಳಿ. ಆದ್ರೆ ದಿನಕ್ಕೆ ನಾಲ್ಕೈದು ಸಲ ಯಾರ್ಯಾರೋ ಬಂದು ಅಂತಾರ, ಅದನ್ನ ಒಟ್ಟೆ ಹೇಳವಲ್ಲಿ ಯಾಕೆ? ಅದು ನಿನಗೆ ಭಾಳ ಬೇಕಾದೈತೇನ? ದಿನಕ್ಕೆ ನಾಲ್ಕು ಸಲ ರೀ ಬಂದ್ರೆ ಶಿವಬಸವನ ಬರ್ತಾನ, ಅವ್ನ ಬಿಟ್ಟರೆ ಮತ್ತಾರು ಬರ್ತಾರೆ? ನಿನ್ನ ಮಾರಿ ನೋಡಿದ್ರೆ ಕೆಂದಾಕಾರದಂಗೆ ಮಾಡವ. ನಮ್ಮ ಮನೆ ಕಡೆ ಹಾಯ್ದಂದ್ರೆ ಎಲ್ಲರ ಮರ್ಯಾದೆ ಹೋಗಿತ್ತ ತಿಳ್ಕೊಂಡವ. ಈಗ ನೋಡಿದ್ರೆ ನಾ ಎಲ್ಲರ ಹೊತ್ತಿನಾಗ ಬರೆದು ಹೋಗೋದು ಮಾಡಾಕತ್ತಾನ. ಅದು ಅಲ್ದ ನಿನ್ನ ಹಾಡಿ ಹೊಗಳಾಕತ್ತಾನ. ಅಂದ್ರೆ ಏನು ನಡೆದೈತೆ? ಇಷ್ಟು ದಿನ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಕಟ್ಕೊಂಡು ಹೆಂಗೆ ತಿಂದಲ್ದ ನಾಳೆ ಸುಧಾರಸ ನಾ ಮಾಡಿದ್ರೆ ಸುಧಾರಸಲ್ಲ ನೀ ಮನುಷ್ಯ ಅದೇ ಮತ್ತೇನಾರ ಅದೇ ಹಂಗೆ ಬಾಯಿ ಬಂದಿದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ.
ಬಾಯಿ ಬಂದಾಗ ಮಾತಾಡಕ ನನಗೇನು ಹುಚ್ಚಿಡ್ದಿಲ್ಲ. ಮಂದೆನೋ ಮಾತು ಕೇಳಿದ್ರೆ ಹುಚ್ಚಿಡ್ದಂಗೆ ಆಕೈತಿ. ಅದು ಅಲ್ದ ನನ್ನ ಜೀವನದಾಗ ಏನು ನಡೆಯಾಕತೈತಿ ಅನ್ನೋದ ತಿಳಿವಲ್ದ. ನಾ ಏನದ ನಿನ್ನ ಸಲಿ ನಮ್ಮ ಮುಟ್ಟಾಕ ಬಂದಂದ್ರೆ ನಿನ್ನ ಕೈಕಾಲ ಮೈ ನೋವು ಐತೈತಿ, ನನ್ನ ನಾನು ತಿರು ದೂರ ಹೋಗ್ತೀನಿ. ಆದ್ರೆ ಅನಬಾರದ ಮುಂದಿನ ಮಾತು ತಿಳ್ಕೊ. ನೀನ ಸಮಸ್ಯೆ ಅನ್ನೋದು ನಿನ್ನ ತಲೆಯಾಗ ಮನಿ ಮಾಡಿಬಿಟ್ಟೈತಿ, ಏನಂದ್ರು ಅದು ಹೋಗೋದಿಲ್ಲ. ಗಾಳಿ ಸುದ್ದಿ ಏನಾರ ಇತ್ತಂದ್ರ ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಟು ಬರ್ಬೋದು. ಆದ್ರ ಕಣ್ಣಾರೆ ನಡೆಯಾಕೈತದ, ತಡ ತಡಗ ಸಮಸ್ಯೆ ಬರೋಣ. ಸಮಸ್ಯೆಗೆ ಸತ್ತ ಸಂಸಾರ ಎಷ್ಟದ ಗೊತ್ತೈತಿ. ಸಮಸ್ಯೆ ಬರಂಗ ನೀ ಮಾಡಕ್ ಹೋಗ್ಬೇಡ. ಕಟ್ಕೊಂಡು ಹೇಳ್ತೀವಿ ಮಾಡು ಮೋಸ ಎಲ್ಲ ಮಾಡಿ ಇನ್ ಮುಂದೆ ಅಂತ ಮನಸ್ಸಿಂದ ಹಾಕ್ ಹೋಗ್ಬಾರ್ದು ನೋಡು. ಆಯ್ತು ತಗೋರಿ, ನಿಮ್ಮ ಮನ್ಸಿ ಭಾಳ ಕೆಟ್ಟ ಆಗಂಗಾಗ್ತೈತಿ, ನಾ ಮನೆಗೆ ಹೋಗ್ತೀನಿ ನೀವು ಬರ್ರಿ. ಬರಬೇಕಲ್ಲ, ಮನಿ ಐತಿ ಕಟ್ಕೊಂಡು ಹೇಳ್ತೀವಿ. ನೀ ಹಿಂಗ ಅನ್ಸ್ತಾ ಅನ್ಸ್ತಾ ಬಾಳೆ ಮಾಡಿದ್ರ ನನ್ನ ಸಂಸಾರ ನುಚ್ಚು ನೂರ ಆಕತಿ. ಧೈರ್ಯ ಆಗಿರ್ಬೇಕು ನೀ. ಹೇಂತ ಅದಕ್ಕೆ ಮಾತು ಕೇಳಕ್ ತಯಾರಿಲ್ಲ, ಮನಿ ಹೊತ್ತ ಬಾಳೆ ಮಾಡಕ್ ತಯಾರಿಲ್ಲ ಅಂತದ್ರಾಗ ಏನ್ ಧೈರ್ಯ ತಗೊಳ್ಯಾನ? ಹ್ಮ್, ಮೊದಲಕ್ಕ ಎಡವಿ ಹೊಲ ಮನ್ಯಾಗ ದಗದ ಮಾಡವನಿ, ನಿನಗ ಯಾಕೆ ಬೇಕು ಕಲಿತ ಹುಡುಗಿ? ಆಕಿ ನಂದ ಚಂದ ನೋಡಿ ಮೈಮಾಟಕ್ಕ ಮಳ್ಳಾಗ್ಬಿಟ್ಟ. ಈಗ ನನ್ನ ಕಣ್ಣಾರೆ ಆಕಿ ಏನ್ ಮಾಡಿದ್ರು ನೋಡಿ ಸುಮ್ಮನಿರ್ದಾಗೈತಿ. ಮುಂದೆ ನನ್ನ ಜೀವನ ಹೆಂಗಂತ ನೀವ್ರ ಹೇಳ್ರಲ್ಲ. ನೋಡ್ ಸಿರ್ಸು, ಕಲ್ತಾರಲ್ಲ ಕೆಟ್ಟವ್ರ ಅರಂಗಲ್ಲ. ಯಾಕಂದ್ರ ನೀನ ಒಂದ್ ನಾಲ್ಕು ಚಂದನ ಬುದ್ಧಿ ಮಾತು ಹೇಳಿದ್ರಿಂದ ಬಾಳೆ ಮಾಡ್ಕೊಂಡು ಹೋಗ್ಬೇಕಾಕತಿ. ನೀನು ಎಷ್ಟೇ ಆಗ್ಲಿ ನಾಲ್ಕು ಮಂದಿ ದುಡಿ ಅಡ್ಡಾಡ್ತಿ. ಹೌದಿಲ್ಲ, ಅದಕ್ಕ ನೀನ ಸ್ವಲ್ಪ ತಿಳಿಸಿ ಹೇಳಿ ಮಾಡ್ಕೊತ ಹೋಗುದ. ಒಂದ್ ಸಲ ಚಂದ, ಎರಡ್ ಸಲ ಚಂದ, ಗಂಡ ಮೈ ಮುಟ್ಟಿದ್ರ ಮುಳ್ಳು ಚುಟ್ಟಿದ್ರೆ ಮಾಡ್ತಾಳ. ಅದ ಏನೇನ್ರ ಸುಳ್ಳು ಹೇಳಿ ಮತ್ತೊಬ್ಬರಿಟ್ಟು ಹೋಗ್ತಿರ್ತಾಳ. ಎಟ್ಟಂತ ಅನ್ನೋದಿರ್ತೈತಿ, ಏನ್ ಚಿಟ್ಟಿಗೆರೆ ಹೊಡಿದಿರ್ತೈತಿ. ಸುಮ್ಮನೆ ಹೆಣ್ಣಿನ ಮ್ಯಾ ಕೈ ಮಾಡುದು ನಂದ್ರೆ ಯಾವ ಧರ್ಮ? ಮೊದಲ ಆಕೆ ಹೇಳಿದಂಗ ಕುಣದಿ ಆಕಿಗೆ ರೂಢಿ ಬಿದ್ದತಿ. ನೀ ಆಕಿ ದಾರಿಲಿ ಹೋಗ್ರಿ, ನಿನ್ನ ದಾರಿಗೆ ತರುಮಟ ಸ್ವಲ್ಪ ಸಮಾಧಾನ ಲೇರು. ಇಲ್ತಾಕ ಬಂದಿರಿ, ನಿಮ್ಮ ಮಾತಂತ್ರ ನಾ ಮೀರುದಿಲ್ಲ. ನೀವ್ ಅಂದಂಗಾಗ್ಲಿ, ನನಗ್ ಬುದ್ಧಿ ಹೇಳದಷ್ಟ, ನನಗ್ ಸಮಾಧಾನ ಹೇಳದಷ್ಟ. ಆಕಿಗೆ ಇಷ್ಟ ಹೇಳಿದ್ರ ನಿಮ್ ಮಾತ್ರ ಕೇಳ್ತಾ ಏನ್ ನೋಡು. ಆಗ್ಲಿ, ನೀಲ್ಲೇ ಇರು, ಮತ್ ನೀ ಅಲ್ಲಿ ಬಂದ್ರ ಆಕಿ ನಿನಗ ಜಗಳ ಹತ್ಬೋದು. ಸ್ವಲ್ಪ ನಾನು ತಿಳಿಸಿ ಹೇಳ್ದಂಗೆ ಮಾಡ್ತೀನಿ. ಹಾ ಹೌದ್ರಿ. ಪುಣ್ಯಾತ್ಮ ಜೋರು ಬಂದಂಗೆ ಬಂದಾನ. ಇನ್ನು ಮುಂದ್ರ ಸುಧಾರಾಶಿ ನನ್ನ ಜೊತೆ ಬಾಳೆ ಮಾಡ್ತಾಳೋ ಯಾರಿಗೊತ್ತ. ಯಾಕೆ ಮುಂಜಾನೆ ಮನೆ ಕಡೆ ನಾಲ್ಕೈದು ಸಲ ಬಂದು ಹೋಗಿನಿ, ಒಟ್ಟ ಕಾಣ ಹೋಗ್ಲಿಲ್ಲ. ಎಲ್ಲರೂ ಹೊಂಟಿ? ಅವ ಬಾಯಿ ಬಂದಿದ್ದೆಲ್ಲ ಭಯಕತ್ತಾನ, ಅದಕ್ಕೆ ನೀ ಮನೆ ಕಡೆ ಬರಾಕ ಹೋಗ್ಬೇಡ. ಹಂಗಣಕತ್ತಾನ ಬಾಯ್ಲಿ. ಅವ ಯಾರೋ ರಾಜವನವ ಬಜಾರ್ದ ಬಂದಿದ್ಲ, ಅವ ಏನ್ರ ಶುಭಸುಮ್ಮದ ಏನ್ರ ಹೇಳ್ಯಾನ ಅನ್ಮತ್ತ? ನನಗೇನು ಗೊತ್ತಾಗವಲ್ತ, ಇದೊಂದ್ ಏನ್ರ ಗೊತ್ತಾಯ್ತಂದ್ರ ಹುಚ್ಚರೋಳು ಹುಚ್ಚಾಗಿ ಬಿಡ್ತಾನವ. ನೀ ಯಾಕ ಹಂಗಿದ ಹುಡ್ಕೋತಿ? ನಾ ಇಬ್ರು ಅಣ್ಣ ತಂಗಿ ಹಂಗ ಕಾಸದೇವತ್ ಹೇಳ್ಬಿಡಲ್ಲ. ಅಣ್ಣ ತಂಗಿ ಅಂದ ಇಂಥ ಕೆಲ್ಸ ಮಾಡಕತ್ತೀವಿ, ನಾಳೆ ಏನ್ರ ಗೊತ್ತಾಯ್ತಂದ್ರ ನಮ್ಮಿಬ್ರು ಚಪ್ಪಲಿಲ್ಲ ಹೊಡಿತಾರ. ರತ್ನ, ನಾಲ್ಕು ಗಾಡಿ ನಡಬಾರ್ಕ ನಡೆದಿದ್ದು ಅದ ಅಲ್ಲೇ ಇರ್ಲಿ, ಯಾರಿಗೂ ಗೊತ್ತಾಗಲ್ಲ. ನೀ ಎದಿ ಹೊಡ್ಕೊಳಕ್ ಹೋಗ್ಬೇಡ. ತುಂಬಾ ತಂಡೆಯಾಗಿದ್ ನೋಡ್ಪ, ಇದೊಳೆ ಮಾಡ್ಕೊಂಡ್ ಕೂತ್ನ. ಏನ್ ರತ್ನ, ನಾಲ್ಕು ದಿನಕ್ಕೆ ಬ್ಯಾಸಾದ್ ನಾನು ಹಿಂಗ್ ಮಾತಾಡಿದ್ರೆ ಹೆಂಗ? ಈಗ ನನ್ ಕುತ್ತಿಗೆ ಬಂದೈತೆ, ನಾಳೆ ನನ್ನ ಗಂಡ ಗೊತ್ತಾಯ್ತಂದ್ರೆ ಏನ್ರ ಮಾಡ್ರಂದ್ರೆ ಹೆಂಗ್ ಮಾಡೋದು? ನೀ ಮಾಡುದಲ್ಲ ನೋಡಿ, ಊರವ್ರ ಮುಂದೆ ಹೇಳಿ ನಾನು ಏನ್ ತಿಂತ ತಗದ ಮಾಡ್ಯಾವಪ್ಪ ಅಂತೇಳಿ ಊರ್ ಮಂದಿ ಮುಂದೆ ನಿನಗೆ ಸನ್ಮಾನ ಮಾಡಿಸ್ಬೇಕೇನ? ಇವತ್ತಲ್ಲ ನಾಳೆ ಸುಧಾರಾಸ್ತಿ ಮನಿ ಮರ್ಯಾದೆ ಅಂಗೈಯಾಗಿ ಹಿಡಿದ ಕಾಯ್ತಿ ಅಂತ ನಾ ಮಾಡಿದ್ವಿ. ಮಾತಕ್ಕಿನ್ನ ಸಂಶಯ ಮಾಡಕತ್ತಿತ್ತಲ್ಲ, ಹಂಗ್ಯಾಕೋ? ಗಂಡ ಅದ ಸಂಶಯ ಮಾಡಬಾರ್ದೇನ? ಏನು ಹೆಚ್ಚು ಕಮ್ಮಿ ಮಾತಾಡಬಾರ್ದೇನ? ಅದನ್ನ ಮಂದಿ ಬಂದ್ ಬಂದು ಹೇಳಿ ಬಿಡೋದ. ಹಂಗಾದ್ರ ಗಂಡ ಹಿಂತಿ ನಡ್ಬೇಕು ಇನ್ನೊಬ್ರು ಬರಾಕತ್ರ ಅಂದ್ ಬಿಡಕ. ಗಂಡ ಹಿಂತಿ ಏನ್ ಬೆಲೆ ಐತಿ? ನಾವ್ ಬಾಳೆ ಮಾಡಿದ್ರೆ ಏನ್ ಅರ್ಥ ಐತಿ? ನೀನು ಹಂಗ್ ಮಾಡಕ್ ಹೋಗ್ಬೇಡವ, ಸುಮ್ಮ ಹೇಳ ಕೇಳ. ಆಯ್ತಳ, ಆಗುದು ಹೋಗುದು ತಾಟ ಇರ್ತದ. ಮನಿ ನಡಿ, ಮೊದಲ ನಿನಗ ಆರಾಮಿಲ್ಲ ಅಂತ ಬಡ್ಕೋತೀನಿ, ಅಂತದ್ರಾಗ ಹೊರಗೊಳಗ ಅಡ್ಡಾಡ್ತಿಲ್ಲ. ಬಾ. ಮತ್ತೇನ್ರಿ, ಮಾತ್ ಮಾತಿಗೂ ಹೆಜ್ಜೆ ಹೆಜ್ಜೆಗೂ ಸಂಶಯ ಮಾಡ್ತಾನ, ಹೆಂಗಿರ್ಬೇಕ್ರಿ ಅಂದ ನೋಡ್ರಿ ರತ್ನ. ನಮ್ ಶಿರ್ಸು ಸಣ್ಣಾಗಿರ್ತಂದ ಕಷ್ಟದಾಗ ಬೆಳೆದವ, ಬರೇ ಹೊಲ ಮನ್ಯಾಗ ದುಡ್ಕೊತ ಬಂದವ. ಅವ ಭೂಮಿ ತಾಯಿನ ಎಷ್ಟು ನಂಬ್ಯಾನಲ್ಲ ಅಷ್ಟ ನೀನು ನಂಬ್ಯಾನ. ಅದಕ್ಕಾಗಿ ಎಷ್ಟಾಲಿ ನೀ ಸಾಲಿ ಕಲ್ತಕ್ಕಿದೀವ.
ಒಬ್ಬ ಬಡವನ ಬಾಯದಾಗ ಬಂದ ಕಿರಿಂದ ಬೆಳಕಾಗ ಮುಳ್ಳಾಗಿ ಅವನ ಜೀವನಕ್ಕ ತೊಂದರೆ ಆಗ್ಬಾರ. ಯಾವಾಗ ನೋಡಬ್ರೆ ಹೊಲಮನಿ ಕೆಲಸ ಅಂತ ಹೋಗ್ತಾನ ರೀ, ಒಂದಿನ ಹೆಂಡತಿ ಕೂಡ ಚಂದಿಲ್ಲ. ನನ್ನ ಎಲ್ಲಾರ ಹೊರ ಕರ್ಕೊಂಡು ಏನ ಕೇಳ್ರಿ ಅವನ? ಹ್ಮ್, ನೀ ಹೇಳೋದ್ರಾಗೂ ಕರೆನೈತಿ. ಯಾಕಂದ್ರೆ ನೀ ಸಾಲಿ ಕಲ್ತಕ್ಕಿದಿಲ್ಲ, ಅಕಾಡಿ ಅಕಾಡಿ ಫ್ರೆಂಡ್ಸ್ ಜೋಡಿ ಅಡ್ಡಾಡಿರ್ತಿ. ಆದ್ರೆ ಈಗ ಮದುವೆ ಅದಕ್ಕಿದಿ. ಅವ ಬಡತನದಾಗ ಇದ್ರು ನಿನ್ನ ರಾಣಿ ಹಂಗಿಟ್ಟಲ್ಲ, ಅಷ್ಟ ಮೇಲೆ ತಿಳ್ಕೊಬೇಕಲ್ಲ ನೀ. ಆಯ್ತು ಹೇಳ್ರಿ, ಆಗ್ಯದಾಗೈತಿ. ನಾ ಇನ್ನು ಮುಂದೆ ಚೆನ್ನಾಗಿರ್ತೇನೆ ರೀ. ಅವಂಗಷ್ಟು ಹೇಳ್ರಿ. ಅವಂಗ ಹೇಳೇ ಇಲ್ಲಿ ಬಂದನವ. ಅವ ಮೊದಲ ಯಾರ ಜೋಡಿರ ಮಾತಾಡ್ಬೇಕಾರ ಅನ್ಸ ಆಯ್ತಾನ. ಅಂತ ಗಂಡ ಸಿಕ್ಕದ್ದ ನಿನ್ನ ಪುಣ್ಯ. ಕೇಳುವಷ್ಟು ಹೇಳಿನಿ, ನೋಡ್ರಿ ಹೆಂಗ್ ಮಾಡ್ತೀರಿ. ಮುಂದ್ವಾಡ್ಮಂದಿರ್ತಿ ಬಾ ಅವ್ರಂ ಬಾ. ಕಿತ್ತಾಗ್ಯದ ಏನಾಗ್ಯದ ಗೊತ್ತಿಲ್ಲ, ಮುಂಜಾನೆ ಎರಡು ಮಸಲ ವಾಂತಿ ಮಾಡ್ಕೊಂಡ. ಏನಾಗ್ಯದ ನೋಡುವ. ಹೋಳಿಗೆ ತಯಾರು ಮಾಡಿರಿಪ್ಪ. ಹೋಳಿಗೆ ತಯಾರು ಮಾಡಿರಪ್ಪ. ಅವಳು ಜವಳಿ ಹುಟ್ಲೆಪ್ಪ. ನೀ ನನ್ನ ಜೊತೆ ಬಾಳೆ ಮಾಡಿದ್ದ ಕರೆ ಆಗಿತ್ತಂದ್ರ ಆ ತಾಳಿ ಮಗ ಆಣಿ ಮಾಡಿ ಹೇಳು. ಆ ಹುಟ್ಟು ಕೋಸ ನಂದ ಅಂತೇಳಿ ಇಲ್ಲಿ ಯಾಕೆ ಮೋಸ ಮಾಡಿದೆ? ನಾಲ್ಕು ಮಂದಿ ಒಳಗ ನೀವು ಒಂದು ತಾಳಿ ಕಟ್ಟಿರೋದ್ ಬಗ್ಗೆ ನಾ ನಿಮ್ ಹೆಂಡತಿ ಅಲ್ಲೇನ್ರಿ, ಹೆಂಡತಿಗೆ ಹೆಂಗ್ ಮಾತಾಡ್ತೀರಿ? ನಾಲ್ಕು ಮಂದಿಯಾಗಿರೋ ತಾಳಿ ಕಟ್ಟಿನಿ, ಆದ್ರ ಆ ತಾಳಿ ಹೆಸರಿಗೆ ಅಷ್ಟಾಗೈತಿ. ಒಂದಿನ ನಿನ್ನ ಮಗಲ ಕುಂದ್ರಬೇಕಂದ್ರ ಚಿಟಕ್ ಚಿಟಕ್ ಮಾಡ್ತಿ. ಅಂತದ್ರಾಗ ನೀ ನನ್ ಜೊತೆ ಹಾಸಿಗೆ ಹಂಚ್ಕೋತಿಯ? ಅಲ್ಲ, ಆ ಹುಟ್ಟು ಕೂಸ ನಂದ ಅಲ್ಲೇ ಅಲ್ಲ. ಕೂಚಿ ಚಿಡ್ದೈತೆ ನಿನಗ. ಇಂತ ಸುದ್ದಿ ಮಂದಿ ಯಾರ ಕೇಳಿದ್ರ ಖುಷಿ ಆಗ್ತಾರ. ನೀ ನೋಡ್ರಿ ಹಿಂಗ್ ಮಾಡತ್ತಿಯಲ್ಲ ರತ್ನ. ನೀನು ನನ್ನಕ್ಕೆ ಆಗಿ ನನ್ನ ಜೋಡಿನ ಸಂಸಾರ ಮಾಡಿದ್ದಂದ್ರ ಇಡೀ ಊರ್ ಕೂಡ ಊಟ ಆಗ್ತಿದ್ದೆ, ಅಷ್ಟು ಖುಷಿ ಆಕಿತ್ತ. ಆದ್ರ ಕಣ್ಣಾರೆ ಕಂಡ ಮ್ಯಾಗೋ ಮತ್ತಿದಕ್ ನೋಡಿ ಖುಷಿ ಪಡ್ಲ. ಯಾವ ಸುಖಕ್ಕಾಗಿ ಖುಷಿ ಪಡ್ಲಿ ಅದ್ರ ನನ್ ಜಾಗದಾಗ ಮತ್ತೊಬ್ಬ ಕ್ಯಾವೇಕರ್ ಆಗಿದ್ರ ನಿನ್ ಮಾತ್ರ ಹಿಂಗ ಸತ್ತು ಹೋಗ್ತೇಳ. ನಿನ್ನ ಜೋಡಿ ಸಂಸಾರ ಮಾಡಕತ್ತ ಸತ್ತು ಸತ್ತು ಬದುಕಾಕತ್ತೀನಿ. ಹಿಂಗೆಲ್ಲ ಮಾಡಿದ್ದೆ ನನ್ನ ಜಾಗದಾಗ ಮತ್ತೆ ಯಾವ್ರ ಇದ್ದಂದ್ರೆ ಏನ್ ಹಾಕಿತ್ತು? ಬೇಡ ಮಾತಾಡೋದು. ನಾನು ಸಾಯ್ದಬೇಡ, ನೀನು ಸಾಯ್ದಬೇಡ. ಆ ಕೂಸು ನಂದಲ್ಲ ಅಂದ್ಬಿಡತ್ತ. ಆ ಕೂಸು ಸಾಯ್ಬೇಕಟ್ಟೆ. ಏನ್ ಮಾತಾಡತ್ತಿ? ಆಗೋದಿಲ್ಲ ಹೊಟ್ಟೆ ಖುಷಿನ ತೆಗ್ಸೋದಿಲ್ಲ. ನನ್ ಜೀವ ಕೊಡ್ತೀನಿ ಹೊರತು ಈ ಖುಷಿನ ಹೊಟ್ಟೆ ತೆಗ್ಸೋದಿಲ್ಲ. ನಾನು ಬೇಡಿ ಬಗಿಸಿ ಹೊಟ್ಲೆಗೆ ಆ ಖುಷಿನ ಹೆಂಗ್ ತೆಗಿಸಿ? ನೀನು ಒಂದ್ ದಿವಸ ಗಂಡನ ಜೊತೆ ಕೂಡ್ಲಿಲ್ಲ, ಮಾತಾಡ್ಲಿಲ್ಲ, ಮುಟ್ಲಿಲ್ಲ, ಹಾಸಿಗೂ ಹಂಚ್ಕೊಳ್ಳಿಲ್ಲ. ಅಂತದ್ರಾಗ ನನ್ನ ನಿನ್ನ ನಡ್ಬರ್ಕ ಏನೇ ನಡೆದೈತಿ ಅನ್ನೋದು ನಾಲ್ಕು ಗಡಿ ಅಟ್ಟ ಗೊತ್ತೈತಿ ಊರ್ ಮಂದಿಗೆಲ್ಲ. ಊರ್ ಮಂದಿ ಏನೋ ಈಗ ನಂಬುತ್ತಾರ.
ನಾ ನಂಬೇಕಲ್ಲ ಅತ್ತ. ಬೇಕಂದ್ರೆ ಅಂಥವು ಹತ್ತು ಅಡಿನು ಆದ್ರೆ ತೆಗಿಸ್ಬಿಡದ. ಬರು ಬರುತ್ತಾ ಬಾ, ಸಂಸೆ ಮಾಡಾಕತ್ತೀರಿ, ಇದು ಯಾಕೋ ನಂಗೆ ಸರಿ ಅನ್ಸಲ್ತ. ಸಂಸೆ ಯಾಕೆ ಮಾಡಾಕತ್ತೀನಿ ಅನ್ನೋದು ನಿನಗೇನು ಗೊತ್ತಾಗವಲ್ದೇನು ರತ್ನ. ಮಾತಿಗೆ ಮಾತು ಬೆಳ್ಸಕ್ ಹೋಗ್ಬೇಡ. ಗಂಡನ ಮಾತಿಗೆ ಕಿಮ್ಮತ್ ಕೊಡಕ್ಕಿದ್ದಂದ್ರೆ ಹೇಳ್ದಂಗೆ ಕೇಳ, ಇಲ್ಲ ಅಂದ್ರೆ ಸುಮ್ಮನೆ ನಾನು ಹುಚ್ಚನ್ ಮಾಡಕ್ ಹೋಗ್ಬೇಡ. ಬೇರೆ ಏನು ಹೇಳ್ತೀರಿ ಹೇಳ್ರಿ ಕೇಳ್ತೀನಿ, ಆದ್ರೆ ಬಾ ದೋಷಿದ ಮೇಲೆ ಚಲೋ ಸುದ್ದಿ ಕೇಳೇನಿ, ಇದನ್ನ ಮಾತ್ರ ಆಗೋದಿಲ್ಲ ನನ್ನ ಕೈಲಿ. ಲೇ, ನೀ ನನಗೆ ಮೋಸ ಮಾಡಿದ್ರೆ ನಡೀತಿತ್ತ, ಆದ್ರೆ ದೈವದ ಮಂದ್ಯಾಗ ಇದನ್ನ ಕಟ್ಟಿಲ್ಲ, ಇದಕ್ಕೂ ಮೋಸ ಮಾಡಿ ಗೊತ್ತಾಕೈತಿ ನನಗೆ. ಗಂಡನ ನೋವ, ಗಂಡನ ತ್ರಾಸ, ಆ ತಾಳಿ ಬೆಲೆ ಏನಂಬೋದು. ಏನಪ್ಪ ಹೋಳಿಗೆ ತಯಾರು ಮಾಡಿತ್ತಲ್ಲ, ಕುಲ್ಸ ಏನು ದಮ್ಮಿಡೋ, ಏನು ಸಂಕ್ಷಿಪ್ತೆ ಮಾಡೋ? ಏನ ನಿನಗೆ ಹಂಗೆ ಗೊತ್ತಾಗ್ತದ? ಕುರಾನ್ ಸುದ್ದಿ ಏನರ ಇತ್ತನ ರಾಜರ ತಡ ಆಗಿ ಬೆಳಕಿಗೆ ಬರ್ತಾವ, ಅದ್ರ ನಿಮ್ಮ ಮನೆ ಸುದ್ದಿ ಜಲ್ದಿನ ಬಂದ್ಬಿಡ್ತಾವ. ಮಂದಿ ಮಾತಾಡ್ದಂಗ ಆಗತ್ತೈತಿ, ಮಂದಿಗೆ ಏನು ಬೇಕಾಗೈತಿ? ನಮ್ಮ ಮನೆ ಸುದ್ದಿನ ಬೇಕಾಗೈತಿ, ಯಾಕಂದ್ರೆ ನೋಡಿ ನಗಾಕ ಆಡ್ಕೊಳಕ ಇನ್ನೊಬ್ಬರು ಬನ್ನಿ ಮಾತು ಬೇಕಲ್ಲ. ನಿನ್ನ ಕಾಲ ಮ್ಯಾಗ ನೀ ಕಲ್ಲು ಹಾಕೊಂಡು ಮಂದಿಗೆ ಹಾಕತ್ತೀವೋ? ಮೊದಲ ನಿನ್ನ ಹೆಂಡತಿ ಸಲಿಗೆ ಕೊಟ್ಟದ ದೊಡ್ಡ ತಪ್ಪ. ಏನಾ ಗಂಡ ಹೆಂಡತಿ ನಡ್ಬೇಕ ಏನಾರ ಇರ್ತಾವ, ಸುಮ್ಮನೆ ತೀಲಾರ್ಕೇನು ಮಾತಾಡಕ್ ಹೋಗ್ಬೇಡ. ಏನ ನಿನ್ ಜೋಡಿ ಬಂದು ಕೂತಿರ್ತಪ್ಪ ತೇನಿಲ್ಲಿ? ಮಂದಿ ಮ್ಯಾಗ ಸೀಟ ಎಟ್ಲೆ ಜಲ್ದಿನ ಬರ್ತದ, ಅದೇ ಸೀಟ ನಿನ್ನ ಹೆಂಡತಿ ಮ್ಯಾಗ ಬರೋದಿಲ್ಲ ನಿನಗ. ಅಂದ್ರ ನಿನ್ ಹೆಂಡತಿ ಏನ್ ಮಾಡಕತ್ತಾಳ ಅನ್ನೋದು ನಿನಗೆ ಗೊತ್ತಿರ್ಲಕ್ಕಿಲ್ಲ, ಆದ್ರೆ ಊರ್ ಮಂದಿಗೆ ಗೊತ್ತದ. ಏನ ವಯಸ್ಸಿನಾಗ ನಮ್ಮ ಅಪ್ಪನಿಗಿಂತ ದೊಡ್ಡವದಿ, ನನ್ನ ಹೆಂಡತಿ ಬಗ್ಗೆ ಏನ್ರ ಗೊತ್ತೈತಿ ಅದನ್ನ ಹೇಳ್ಬಿಡಲ್ಲ. ನೋಡಪ್ಪ ಚಿರ್ತು, ನಾನು ಹುಟ್ಟಿಸ್ಕೊಂಡು ಮಾತಾಡಂಗಿಲ್ಲ. ನಿನ್ನ ಹೆಂಡತಿ ಮೊದಲ ಬಜಾರ್ದಾಗ ಯಾವ ಜೋಡಿನ ಇದ್ದೀನಿ? ಏನ ಕಣ್ಣಾರಿ ಕಣ್ಣೋರ್ಲೆ ಮಾತಾಡ್ತಿಲ್ಲ, ಮಂದಿ ಏನ್ರ ಮಾತಾಡ್ತೈತಿ? ನನ್ನ ಹೆಂಡತಿಯಲ್ಲಿ ದಗದು ಕೊಟ್ಟಿದ್ದು ಮಂದಿ ಕಟ್ಟೋದಾಗ ಕತ್ತಿ ಕಟ್ಟಿ ಮಾತಾಡೋ ನಾನು ದಗದ ಬಿಡಿಸಿನಿ, ಅಂಥದ್ದೇನು ಮಾಡಿಲ್ಲ ನನ್ನ ಹೆಂಡತಿ. ಮಾತ ಹೆಂಡತಿನ ಎತ್ತಿ ಹಿಡಿದು ಮಾತಾಡ್ತೀಯಲ್ಲ, ಬಜಾರ್ದಂದು ಬಿಡು. ಈಗ ಮಾತೇನ ಶಿವಭೂಷಣ ಹೇಳ್ದಾಳತ್ತಲ್ಲ ಅನ ಬಾಯ್ ಐತೆ ತಿಳಿ, ಒಂದಕ್ಕೆ ನೂರು ಪೊಲೀಸ್ ಮಾತಾಡಕ್ ಹೋಗ್ಬೇಡ. ಆಕಿ ಒಂದು ಹೆಣ್ಣು ಅದಾಳ, ಅನಕ್ ಹೋಗ್ಬೇಡ. ಹಾ, ಅದು ಏನಾದರೂ ನಮ್ಮ ಮನೆ ವಿಚಾರ ನಾನು ನೋಡ್ಕೋತೀನಿ, ಆದ್ರೆ ನನ್ನ ಮುಂದೆ ಮಾತಾಡ್ದಾಗ ಮಂದಿ ಮುಂದೆ ಮಾತಾಡ್ಬೇಡ ಮರ, ಯಾಕೆ ನಂದು ಒಂದು ಸಂಸಾರ ಐತಿ. ಸಂಸಾರ ಎಲ್ಲ ಐತಿ, ನಿನಗೆ ಆಕಿಗೆ ಹೊಂದಾಣಿಕೆನ ಇಲ್ಲಲ್ಲ. ಹೊಂದಾಣಿಕೆ ಅನ್ನೋದು ಈಗ ಇರ್ಲಾಕಿಲ್ಲ, ಮುಂದೊಂದಿನ. ಹೌದು ಹೌದು, ಅನಂಗ ಬಾಳೆ ಮಾಡಿ ತೋರಿಸ್ತೀನಿ. ಪ್ರೀತಿ ಆಟ ಆಡಿ ನನ್ನ ಬಿಟ್ಟು ಇನ್ನೊಬ್ಬನ ಸಹವಾಸ ಮಾಡ್ಯಾಳ ಅಂದ್ರೆ ನಾ ಆಕಿನ ಬಿಡಂಗಿಲ್ಲ. ನನ್ನ ಸಂಗಾಟ ಆಟ ಆಡಿ ಇನ್ನೊಬ್ಬನ ಸಂಗಾಟ ಚೆಲ್ಲಾಟ ಆಡತ್ತಾಳ ಅಂದ್ರೆ ಆಕಿನ ನಾ ಬಿಡುದಿಲ್ಲ, ಬಿಡಂಗಿಲ್ಲ ಆಕಿನ ನೂರಲ್ಲ ಹತ್ತು ಸಾವಿರ ಕರ್ತವಲ್ಲಕ್ಕ. ನೋಡಿ ಹೊಲ ಹೋಲಿ ಮನೆ ಹೋಲಿ, ಆಕಿ ನನ್ನ ಜೀವನನ ಹಾಳು ಮಾಡಿ ಹೋಗ್ಯಾಳ ಅಂದ್ರೆ ಅವ್ರ ಮಾತ್ ಕಾಲ್ ಕಸ ಮಾಡಿ ಕಿಶನ್ದಾಗ ಇಕ್ಕಿ ಹೇಳ್ದಂಗೆ ಕೇಳಿದ್ನಲ್ಲ, ಈಗ ನಮ್ಮ ಅವ್ವ ಅಪ್ಪಗೆ ಏನಂತ ನಾ ಮಾರಿ ತೋರ್ಸ. ಗಂಡಿದ್ರು ಆಕಿ ನಾನು ಸುಖ ಬಯಸಿಲ್ಲ, ನಾ ಇದ್ರು ಇನ್ನೊಬ್ಬನ ಸುಖ ಬಯಸತ್ತಾಳ ಆಕಿ. ಸುರ್ಸು ಏನ್ ಮಾತಾಡಕತ್ತೀನಿ? ನಿನ್ನ ಒಡ ಹುಟ್ಟಿದ ಅನ್ನಂತ ತಿಳ್ಕೊಂಡಿದ್ಯಾ? ಹಾ, ಕಷ್ಟ ಕಲ್ಕ ಆಸರಕ್ಕೆ ತಿಳ್ಕೊಂಡಿದ್ಯಾ? ಆದ್ರೆ ನನ್ನ ಸಂಸಾರದಾಗ ಹುಳಿ ಹಿಂಡು ಕೆಲಸ ಮಾಡ್ತೈತ ನಾ ತಿಳ್ಕೊಂಡಿದ್ದಿಲ್ಲ. ಸುರ್ಸು ಏನ್ ಮಾತಾಡಕತ್ತೀಯೋ, ನಿನ್ನ ಸಂಸಾರದಾಗ ನಾ ಹುಳಿ ಹಿಂಡಾಕತ್ತೀನ, ಏನ್ ಮಾತಾಡಕತ್ತೀಯೋ? ಏನಾತ ಬಿಡ, ಏನ್ ಮಾತಾಡ್ತಿ? ನಾನು ಹೇಳ್ತಾ ಇದಕ್ಕೆ ಬಾಯ್ ತುಂಬಾ ನಿನಗ ಅನ್ನ ಅಂತ ಕರಿತಿದ್ಲ,
ಮಣಿ ತಕ ಬಂದ್ರ ಕುಂದು ನಿಂದ್ರ ಚಳಿ ಸಲ್ಗಿಲೆ ಬಿಟ್ಟು ಹೋಗಿದ್ಯ. ಆದ್ರ ನೀನು ಅನ್ನ ಅನ್ನೋ ಪದಕ್ಕ ಮನ ಕೊಟ್ಟೆಲ್ಲೋ. ನೀ ಮಾಡಿದ್ದ ಬರಬ್ರಿ ಅನಸ್ತೈತ್ಯ? ರತ್ನವಾಗ ನಾಯನಂದಿನಿ ಅತಿಗೆ ನನಗೆ ಯಾಕೆ ಪೊಲೀಸ್ ಮಾತಾಡಕತ್ತಿ? ಪೊಲೀಸ್ ಮಾತಾಡಿನ ಅಂದ್ರ ಅದೊಂದು ಕತೆ ಹಾಕಿತ್ತ. ಆದ್ರ ನನ್ನ ಹೆಂಡತಿ ಪಾಟ್ನಾಗ ನನಗಂತೂ ಅಲ್ಲ ಅದು ಊರ್ ಮಂದಿಗೂ ಗೊತ್ತಿಲ್ಲ. ಆದ್ರ ಕದ್ದು ಕದ್ದು ನೀ ನನ್ನ ಮನೆಗೆ ಬಂದು ಹೋಗೋದು ನನಗೆ ಗೊತ್ತಿಲ್ಲ ಅಂತ ಮಾಡಿ. ಏನು ಗೊತ್ತಿಲ್ಲ ಅಂತ ಮಾಡಿ? ಏಯ್ ನೀ ಸುಮ್ಮ ಏನ್ರ ಮಾತಾಡಕ್ ಹೋಗ್ಬೇಡ, ಅಲ್ಲೇ ಮನೆಗೆ ಬಾ, ಅಲ್ಲೇ ಮಾತಾಡೋಣ. ಮೈ ಮ್ಯಾ ಬರೋಣ, ಮಾತಿಗೆ ಮಾತು ಹೊರಟಾಕತ್ತೇನು. ಮನೆಗೆ ಬಂದ್ ಬಂದು ಹೋಗಿ, ಮತ್ತೆ ಯಾಕೆ ಮನೆಗೆ ಬರ್ಲಿ? ಬರಲ್ಲೇ ಬರ. ಈಗ ಪಾರ್ವತ ಬೇಟಾಗಿದ್ಲು, ಏನೇ ಹೋಗಿ ತಯಾರು ಮಾಡಿರತ್ಲ? ಮಾಡುದಿಲ್ಲ, ಮಾಡಿ ಎಷ್ಟು ಆರದ ಮಳಿಗೆ ಅಂತ ಕೇಳ್ತೇನ. ರತ್ನ ಏನಿಲ್ಲ, ನನ್ನ ಮ್ಯಾ ಬರಾಕತ್ತಿಲ್ಲ. ಸುಮ್ ಕುಣ್ರ, ಅದೆಲ್ಲ ಕರೆ ವಿಷಯಕ್ಕೆ ಹಚ್ಚಕಾಕಿತ್ತಾನ? ನನ್ನ ಗಂಡಿಗೆ ತಿಗಸನಕತ್ತಾನ. ಬರ ಬರ ಐತ ಹೇಳು ಮಾತ ಹೇಳ್ತಾ ಅದಕ್ಕೆ ಗಂಡನ ಚೆನ್ನ ನೋಡ್ಕೊಂಡಿಲ್ಲ, ಅದಕ್ಕ ಅವ್ನ್ ಏನಾರ ಸಂಶಯ ಬಂದಿರ್ಬೇಕು. ಅದೇನಾರ ಆಗ್ಲಿ, ಬಾಳ ದೋಷದ ಮೇಲೆ ಖುಷಿ ಸುದ್ದಿ ಐತಿ, ನಾ ತೆಗ್ಸೋದಿ. ಏನಾರ ಮಾಡ್ರಿ, ನಿಮ್ ನಿಮ್ ಗಂಡ ಅಂತ ಬಿಟ್ಟಿದ್ದು. ಏ ನನ್ನ ಗಂಡನ ಮೇಲೆ ಅಕ್ಕ ಪಾಪದ ಬಾಯ್ ಸತ್ತಿದೈತಿ, ಈಗ ನೀವು ಹೋಳಾಗಬೇಕತ್ತೆ ಏನ ಮಾಡೋದೆಲ್ಲ ಮಾಡಿ. ಇಕ್ಕಿದ್ದು ನಂದು ಸಲಿ ಹಿಂಗ ಬೆಳೀತಂದ್ರ ಇದು ಮುಂದೆ ನನ್ನ ಹಿಡ್ಕಿ ಬೀಳಂಗ ಕಾಣ್ತೈತಿ. ಈಗ ಸರ್ಕೊಂಡ್ರ ಆಯ್ತು, ಏನಿಲ್ಲ ತಗೋ, ಹಂಗ ಸುದ್ದಿ ಕೇಳಿದೆ ಅದಕ್ಕೆ ಕೇಳ್ಬೇಕಂತ ಬಂದೆ. ಮತ್ತೆ ಅವನೆಲ್ಲರ ಬಂದಿದ್ದಾನೆ, ನಾನು ನಡೀತೀನಿ. ನೋಡವ ತಂಗಿ, ಮನೆ ಹೊತ್ತು ನಿಂತು ಬಾಳೆ ಮಾಡಕ್ಕವ, ಮುಂದೆ ಹಿಂಗ ಆದ್ರೆ ಹೆಂಗವ ತಂಗಿ? ಅಜ್ಜಾರ ನಾರೇ ಬರಬ್ರೇನ ಅದೇನ್ರಿ, ನನ್ನ ಗಂಡ ಬರೀ ನನ್ನ ಮೇಲೆ ಸಂಸೆ ಮಾಡ್ತಾನ್ರಿ. ನೋಡವ ನಿನ್ನ ಗಂಡ ಬಾಯಿ ಸತ್ತ ಮನುಷ್ಯ ಅದಾನ, ಗರೀಬ್ ಅದಾನ, ಅವನಿಗೆ ಹೆಸರಿಟ್ಟು ಮಾತಾಡ್ಬೇಡವ. ಊರಿಗೆಲ್ಲ ಚಲೋ ಮನುಷ್ಯ ಅದಾನ್ರಿ, ಅದ್ರ ಮನ್ಯಾಗ ಎಷ್ಟ್ ಕಿರಿಕಿರಿ ಮಾಡ್ತಾನ ನನಗ್ ಗೊತ್ತೈತಿ. ಅದು ಕೂಲಿ ಮಾಡುವ ಮನುಷ್ಯ ಅದಾನವ, ನಿನ್ನ ಮಾತು ಕೇಳಿದ್ರ ನೋಡೋರೆಲ್ಲ ನಗ್ತಾರವ. ಎಲ್ಲಾರು ಅವನ ಎತ್ತಿಡಿದ ಮಾತಾಡ್ತಾರ, ಯಾರು ಕೂಡ ಮಾತಾಡಿ ಏನೈತಿ? ಭೇಟಿಯಾಗಿರ್ಬೇಕಲ್ಲ, ಊರ್ ಕೂರ ಸುದ್ದಿ ಹಬ್ಬ ಆಗತ್ತದ ಅಂತದ್ರಾಗ ಸುದ್ದಿ ಕೇಳಿ ಓಡಿ ಬಂದಿರ್ಬೇಕು. ಯಾರ ಬಗ್ಗೆ ಮಾತಾಡಕತ್ತೀರಿ ನೀವು? ಇದಕ್ಕೆ ಯಾರ ಕಾರಣ ನಿನಗೆ ಗೊತ್ತಿಲ್ಲನ? ಅವ್ರ ಬಗ್ಗೆನ ಮಾತಾಡಕತ್ತೀನಿ. ನೋಡ್ರಿ ನೀವು ಹಿಂಗೆ ಮಾತಾಡಕತ್ತಂದ್ರೆ ನಮ್ಮ ತವ್ರ ಮನೆಗೆ ನಾ ಹೋಗ್ಬಿಡ್ತೀನಿ ನೋಡು. ಹಾ ತವ್ರ ಮನೆ ನಿನಗೆ ಬಾ ಅಂತ ಕರೆಯಕತ್ತೈತಿ, ತವ್ರ ಮನೆಗೆ ಅಟ್ಟ ಹೆಸರು ಉಳಿಸಿ ನೋಡು. ತವ್ರ ಮನೆಗೆ ಹೋದ್ರು ನಿನಗೆ ಮಾರಿಲ್ಲ ಅಂತದ್ರಾಗ ಯಾವ ಧೈರ್ಯ ನನಗೆ ಹೇಳಕತ್ತಿ ತವ್ರ ಮನೆ ಹೋಗ್ತೀನಂತೇಳಿ? ಏನ ಆದ್ರೂ ಇದು ಗಂಡನ ಮನೆ, ಇಲ್ಲಿ ಏನ್ರ ಹಚ್ಕ ಮಾತಂದ್ರ ಮರ್ಯಾದೆ ಹೋಗುದು ನಂದ ಅಂತೇಳಿ. ಏನ ಆದ್ರೂ ನಿನ್ನ ಮನೆ ಒಳಗ ತನ್ನ ಇರ್ತೀನಿ, ಆದ್ರೂ ನನ್ನ ಒಂದು ಮಾತು ಕೇಳೋಲ್ಲ ನೀನು, ನಿನ್ ನಿನಗೆ ಹೆಚ್ಚಾಗೈತೆ. ತವ್ರ ಮನೆಕ್ಯಾ ಹೋಗಿ ಬಾ, ಹೋಗ್ಲಿ ಕಳಿಸ್ತಾರ. ನಿಮ್ಗೆ ಯಾರೇನಂದಾರ, ಯಾಕೆ ತೆಗ್ಸೋದು ವಿಚಾರ ಮಾಡಕತ್ತೀರಿ? ರತ್ನ ಜನಕ್ ಕಂಜಲಿಕ್ಕಂದ್ರು ಮನ ಕಂಜಬೇಕಾಕೈತಿ, ನನಗ್ ಗೊತ್ತೈತಿಲ್ಲ ನಿನಗೂ ಗೊತ್ತೈತಿಲ್ಲ. ಆ ಹುಟ್ಟು ಕೂಸ ನಮ್ದಲ್ಲ ಅಂತ ಅಂತಂದಾಗ ಯಾವ ಖುಷಿ ಇಟ್ಕೊಂಡ ನಿನ್ನ ಕೂಸ ಮಾಡಲಿ, ಯಾವ ಖುಷಿ ಇಟ್ಕೊಂಡು ಈ ಕಾರ್ಯ ಮಾಡಲಿ, ಯಾವ ಖುಷಿ ಇಟ್ಕೊಂಡು ಮುಂದೆ ಹುಟ್ಟು ಖುಷಿನ ಮಾರಿ ನೋಡಲಿ. ಬ್ಯಾಡ, ನಾನು ನೀನು ಜೀವನದಾಗ ಎಡವೆ, ಆ ಖುಷಿನ ಎಡಗಿಸೋದು ಬೇಡ. ನನ್ನ ಮಾತು ಕೇಳ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲರಿ, ಇದೊಂದು ಬಿಟ್ಟು ಮಾತಾಡ್ರಿ. ನಿನ್ನ ನೀನ ಮಾತಾಡ, ನಾಳೆ ಊರ್ ಮಂದಿ ಗೊತ್ತಾದ್ರ ಮನಿ ತಕ ಬಂದು ಓದ್ತಾರಲ್ಲ ಅವಾಗ ಗೊತ್ತಾಕೈತಿ ನಿನಗ. ಮನಿ ಮರ್ಯಾದೆ ಕಾಯ್ದೆ ಎಲ್ಲೈತಿ ನೀನು ಇಲ್ಲಾಗ್ರ ಸುಮ್ ಸುಮ್ನ ಒಂದಕ್ಕೆ ನಾಲ್ಕು ಮಾಡಿ ಮಾತಾಡೋದು. ಚಿಡುತ್ತೆ ನಿಮ್ಗೆ ಹಿಂಗ್ಯಾಕೆ ಮಾಡಾಕತ್ತ ನೀವ?
ರಾಜುಗರೇ ಭೇಟಿ ಆಗ್ಲಿ ಅಂತ. ಮತ್ತಾಕೆ ಬಂದಿ? ನಿನ್ ನೋಡ್ಬೇಕತ್ತೇಳಿ ಮನೆತನ ಬಂದ್ರ ಚಲೋ ಮರ್ಯಾದನೆ ಕೊಡ್ ಕಳಿಸಿದ್ದಿ, ಮತ್ತಾಕೆ ಬಂದಿ ಈಗ? ರಾಜು ಊರ್ ತಕ ಬಂದಿದ್ದೆ, ಯಾರೇ ನೋಡ್ರೆ ತಪ್ಪು ಅಂತ ನಿನ್ನ ಶಿಫ್ಟ್ ಮಾಡ್ಕೊಂಡೆ. ಇನ್ನೊಂದ್ಸಲ ಹೆಲ್ಪ್ ಆಗ್ಬೇಕಿತ್ತು. ಏನದು, ಏನೆಲ್ಲ ಮಾಡಿದ್ರು ನಿನ್ನ ಅರಿವು ಹಿಡಿದಿಲ್ಲ ಅಂತದೇನು ಬೇಕಾಗಿತ್ತು ಮತ್ತೆ ನಿನಗೆ? ಲೇ ನಿನ್ನ ಮಾತು ಕೇಳಿದ್ರ ಕೊಲ್ಲುವಂಗ ಸಿಟ್ ಬರತ್ತದ, ಮತ್ ನಿನ್ನ ಗಂಡ ಹೇಳಿದ್ದು ಬರಬರನೇ ಅದ. ಈಗ ನನ್ನ ಗಂಡ ಸಿಕ್ಕಿದ್ರು ರತ್ನ, ಅದು ನನಗೂ ಗೊತ್ತದ, ಅದು ನಂದು ಅಲ್ಲ, ಅದು ನಿನ್ನ ಗಂಡಂದು ಅಲ್ಲ, ಅದು ಯಾವ್ದಲ್ಲ ಅವನಂತೆ ಹೋಗು. ಹಂಗೆಲ್ಲ ಚುಚ್ಚ ಮಾತಾಡಕ್ ಹೋಗಬೇಡ, ಏನೋ ತಪ್ಪಾಗ್ಯಾವ. ತಪ್ಪಾಗ್ಯಾವ ನನಗೂ ನೆಂಪಾಗ್ಯಾವ, ನೀ ಮಾಡಿದ್ದು ಒಂದ್ ಎರಡ. ಇನ್ನು ಚುಚ್ಚ ಮಾತಾಡ್ತಿದ್ಯಲ್ಲ, ನನ್ನ ಜೀವಕ್ಕೆ ಏನೋ ಆತರ ನೀವ ನೋಡು. ಏ ನನ್ನ ಮೇಲೆ ಯಾಕ, ನಾ ಊರಿಗೆ ಬಂದ ನೀ ಯಾವ್ದು ಸಂಗಟ ಇದ್ದಿಲ್ಲ ಅವನ್ ಹೋಗಿ ಕೇಳು ನಡಿ. ಎಲ್ಲಿ ಹೊಂಟಿ? ಎಲ್ಲಿ ಹೋಗ್ಲಿ, ಹೋದಲ್ಲಿ ಬಂದ್ರೆ ಬರ ಇದನ್ನೇ ಕೇಳ್ತೀಯಲ್ಲ. ಹೋದಲ್ಲಿ ಬಂದಲ್ಲಿ ಇಲ್ಲೇ ಹೋಗ್ಬರ್ತಂತ ಅಂತ ಏನಾರ ಹೇಳಿದ್ದಂದ್ರ ನಾ ಸುಮ್ಮಿರ್ತಿದ್ದೆ. ಹೇಳುದೊಂದು ಮಾಡುದೊಂದು ಮಾಡಿ ಮಾಡಿ ನನ್ನ ಜೀವನ ಇಲ್ಲಿ ತಂದಿಟ್ಟೆ. ಈಗ ಈಗ ಇದ್ದಿದ್ದ ಹೇಳಾಗತ್ತಿ ನೋಡು, ಗುಡಿಗೆ ಹೊಂಟೀನಿ. ಹೋಗ ಗುಡಿಗೆ ಹೋಗ, ಚಂದಗ ಬೇಡ್ಕೊಂಬ. ಹಾ ನನಗ ಅಲ್ಲದ ಕೂಸ ಚಂದಗ ಬೆಳೀಲಿ, ಅದು ಹೌದನಂತ ಹೆಸರು ಮಾಡ್ಲತ್ತೇಳಿ ಬೇಡ್ಕೊಂಬ. ಆದ್ರ ನೀ ಏನು ಕನಸು ಕಾಣಕತ್ತಿಲ್ಲ, ದೇವ್ರಿಗೆ ಹೋಗಿ ಹರಕಿ ಹೊತ್ತು ಹಡಿಬೇಕಂತೇಳಿ, ಅದೇ ಈ ಜನ್ಮದಾಗ ಸಾಧ್ಯ ಇಲ್ಲ. ಚಲೋ ಆಗೋ ಹೊತ್ನಾಗ ಯಾಕೆ ಹಿಂಗೆ ಕೆಟ್ಟದ್ ಮಾತಾಡಕತ್ತಿ? ಎಂದ ನಡ್ಯಾಕ ಬಂದಿ ಬಂದಿ ಅಂದಿನಿಂದ್ರ ಒಂದ್ ತಟಕ ಚಲೋ ಆಗೈತೆ ನನಗ. ಮಾಡೋದಾಗ ಮಾಡಿ ಚಂದ, ಈಗ ಚಲೋ ಆಕೈತಿ ತೋದ್ರ ನಾ ಬಿಟ್ಟಿನೇನ. ದೇವ್ರ ಹೊಂಟಿ ನೀವು ಅದಾಡಕ್ ಹೋಗಬೇಡ ಸೋಮೇರು. ದೇವ್ರ ಹೆಸರು ಹೊಂಟಿ ಹೋಗ, ಆ ದೇವ್ರ ಒಳ್ಳೇದಕ್ಕಂತೂ ಯಾವತ್ತೂ ಕೈ ಬಿಡೋದಿಲ್ಲ, ಚಟ್ಟ ಕೆಲಸಕ್ಕ ಯಾವತ್ತೂ ಕನಿಕರ ತೋರ್ದಿಲ್ಲ. ದೇವ್ರು ನಿನಗ ಚಲೋ ಬುದ್ಧಿ ಕೊಡ್ಲಿ, ಅಷ್ಟ ಸಾಕ. ಏನ್ ಲೇ ಕುರ್ಸಾದೆ, ಗಂಡ ಹೆಂಡತಿ ಚೆನ್ನಾಗಿ ಮಾಡ್ಕೊಂಡು ತಿನ್ಲಿ, ಇನ್ ಮ್ಯಾಗಾರ ಬಿಟ್ಟು ಬಿಡೋ. ಏನ್ ಮಾತಾಡ್ತೀವ ಕಕ್ಕ, ನಾ ಬಿಡ್ತಂದ್ರು ಅಕ್ಕಿ ಬಿಡಲ್ಲ, ಈಗ ಏನ್ ಮಾಡ್ತಿ? ಸೈ ಹೆಚ್ಚೈತಿಪ್ಪ ಆಕಿಗೂ, ಇಲ್ಲಿ ಬಂದಿದ್ದ ಮನಗಂಡ ಜಾಡ್ಸ ಕಳಿಸಿನ ಅವನಿಗೆ. ಇದು ನನ್ನ ಬಗ್ಗೆ ಏನ್ರ ಅಂದನ? ನಿನ್ ಬಗ್ಗೆ ಏನಂತಾನು, ಒಟ್ಟ ಹೆಂಡತಿ ಏನು ತಪ್ಪು ಮಾಡದಂಗ ಮಾತಾಡ್ತಾನವ. ನೋಡ್ಕ ಅಕ್ಕ, ಅವ ಏಟ್ ಅಕ್ಕಿ ನಂಬ್ಯಾನ ನೋಡ, ಅಕ್ಕಿ ಆಟ್ಟಿ ಇವ್ನು ಗೋಣ ಮುರಿದ ಮುರಿತಾಳ. ಅವ್ರಿಗೂ ಏನಾರ ಆಲಿ, ಮೊದಲ ನಿನಗೇನರ ಮಾಡಿಟ್ಟಾಳ, ಮೊದಲ ಹೆಣ್ಣಿನ ಎಲೆ ಕುದುರಿನ ಎಲೆ ನೀರಿನ ಎಲೆ ಏನೂ ತಿಳಿದಿಲ್ಲ. ನಾ ಯಾಕೆ ಅಕ್ಕಿನ ಆಟ ಹಚ್ಕೊಳ್ಳಿ ಒಮ್ಮರೆ, ಸುಮ್ಮನೆ ಯಾವಾಗಾರ ಬಾಂದಿರ್ತಾಳ, ನಾನು ಹೋಗಿರ್ತೀನಿ, ಅಟ್ಟ ನಡೆದೈತೆ. ಇಂಥವ್ರನ್ನೆಲ್ಲ ಯಾಕೆ ಮುಂಚೆ ಹಚ್ಕೋಬೇಕು? ನಾನು ಅದನ್ನ ಅಂದೆ, ಮೊದಲೇ ಅವನ ಸಿಟಿ ಅವ ಇದ್ದಲ್ಲ ಅದನ್ನ ಸತ್ತಾನವ. ಆಕಿನ ಬಲಿ ಆಗಿ ಬಿದ್ದವ ಹುಚ್ಚರೊಳಗೆ ಹುಚ್ಚಾಗ್ಯಾನ, ಅದಾನ ಅನ್ನೋದು ಗೊತ್ತಿಲ್ಲ ಸತ್ತಾನ ಅನ್ನೋದು ಗೊತ್ತಿಲ್ಲ. ನಾ ಆದ್ರೆ ಈಕಿನ ಏಟ್ ಇಡ್ಬೇಕಲ್ಲ ಅಷ್ಟ ಇಟ್ಟಿನಿ. ಮಂದಿ ಮುಂದೆ ನನ್ನ ಹೆಸರು ಹಿಂಗೆ ಹಾಳು ಮಾಡಕತ್ತಿ? ರತ್ನ ಯಾವಾಗ ಬಂದೆ? ನನ್ನ ಬಗ್ಗೆ ನೀವು ಹೊಗಳಕತ್ತಿದ್ದಲ್ಲ ಅವಾಗ ಬನ್ನಿ. ನನ್ನ ಮರ್ಯಾದೆ ಏನು ಹುಷಿ ಊರಾಗ? ನಿಂದಿನ ಮರ್ಯಾದೆ ಐತಂದೆ ಊರಾಗ. ಶಿವಬಸು ಯಾಕೋ ಬಾಯಿ ಬೇರೆ ಕಡೆನೆ ಹೊಂಟಿತ್ತಲ್ಲ. ಏನಿಲ್ಲ, ಇಲ್ಲಿ ಮಾತಾಡ್ದ ಯಾಕೋ ಸರ್ ಏನು ಸುಲ್ದು, ನಿಮ್ಮ ಮನೆಗೆ ನಡಿ, ಅಲ್ಲೇ ಬಂದು ಮಾತಾಡ್ತೀನಿ. ಹೊರಗೆ ನನ್ನ ಮರ್ಯಾದೆ ಹಾಳು ಮಾಡಿ ಮನೆ ಬಂದು ಏನು ಮಾಡವ, ಇನ್ನೊಮ್ಮೆ ನೀನು ಮಾರಿ ತೋರ್ಸಕ್ಕೋಬೇಡ ನನಗೆ. ನಿನ್ನ ಗಂಡನ ಮರ್ಯಾದೆ ನೀ ಮಂಜಾಗ ಕಾದಿದ್ದೆ ಅಂದ್ರೆ ನಿನ್ನ ಮರ್ಯಾದೆನೂ ನಾಲ್ಕು ಮಂಜಾಗ ಉಳಿತಿತ್ತು. ಅಣ್ಣಾರ ನನ್ನ ಗಂಡ ನನ್ನ ಹೆಂಗೆ ನೋಡ್ಕೋಬೇಕು ನನಗೆ ಗೊತ್ತೈತಿ. ಸಾಕು ಸುಮ್ಮನಿಂದ್ರವ, ನಿನ್ನ ಗಂಡ ಬಂದು ಹತ್ತತ್ತು ಕಣ್ಣೀರು ಹಾಕ್ಯಾಕೆ ಹೇಳ್ದೈತಿ ನನ್ನ ಮುಂದೆ. ಬಂಗಾರದಂತ ಗಂಡದಾನ, ಅವನ ಜೋಡಿ ಚಂದಾಗ ಬಾಳೆ ಮಾಡಕ್ಕೆ ಏನು ದಾಡಿಯಾಗ್ಯದ ನೀನು? ಸಿಟ್ಟಿಗೆ ಬಂದ್ರೆ ಬರೋಲೆಕ್ಕವ್ವ, ಒಂದು ಮಾತು ಹೇಳ್ತೀನಿ ತಿಳ್ಕೋ.
ನಿನ್ನ ಗಂಡ ಆದಂಗ ಮತ್ತೆ ಯಾರೂ ಆಗಂಗಿಲ್ಲ. ನಿನ್ನ ಜೋಡಿ ಮಾತಾಡ್ಕೋತ ಕೂತ್ಕಂದ್ರೆ ನನ್ನ ಮರ್ಯಾದ ಹಾಳಕ್ಕ. ನಿನ್ನೇನೋ ತಿಳ್ಕೊಂಡಿದ್ನಲ್ಲ, ಸತ್ತಿನಂದ್ರೂ ಮರಿ ನೋಡಕ್ಕೋಬೇಡ. ಬಾದ್ರದ ಹಂಗ ಹೋಗ್ನೈಕಿ ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತಾರ. ಹಠ ಹಿಡಿದು ಹೆಣ್ಣ ಹಿಂಗ ಹೋಗೋಪ್ಪ. ಇವು ನಾನು ಹಿಡಿತೀನಿ ಕಾಕ. ನನ್ನ ಗಂಡನ ಮತ್ತೆ ಕೇಳು, ಶಿವಬಸ್ ಮತ್ತೆ ಕೇಳು, ಇಲ್ಲ ರಾಜನ್ ಮತ್ತೆ ಕೇಳು, ಅವರಿಬ್ರು ಮತ್ತೆ ಕೇಳ್ರ ನನ್ನ ಗಂಡನ ಜೀವನ ಹಾಳಾಗ್ತದೆ. ನನ್ನ ಗಂಡನ ಮತ್ತೆ ಕೇಳ್ರ ಈ ಕೃಷಿನ ಜೀವನ ಹಾಳಾಗ್ತದೆ. ಏನ್ ಮಾಡ್ಲಿ ಅರ್ಥನಾಗವಲ್ತು. ಶಿವಬಸ್ಸನು ಬಾಯಿ ಬಂದಾಗ ಮಾತಾಡ್ತಾನೆ, ಆ ರಾಜನು ಬಾಯಿ ಬಂದಾಗ ಮಾತಾಡ್ತಾನೆ, ಆದ್ರೆ ನನ್ನ ಗಂಡ ಏನಂದ್ರು ಅನ್ಕೊಂಡು ಕುಂಡಿರ್ತಾನೆ. ವಿಚಾರ ಮಾಡಿದ್ರೆ ಏನೂ ಬರೋದಿಲ್ಲ. ನಾ ಹೇಳ್ದಂಗೆ ಮಾಡ, ಜೀವನ ದಾನಿ ಹತ್ತದ. ಆಯ್ತು ಹೇಳ್ರಿ, ನೀವು ಅಂದಂಗೆ ಆಗಲಿ, ಈ ಕೂಷನ್ ತೆಗಸ್ತು. ಜಗತ್ತಿನಾಗ ಕೆಟ್ಟ ಮಕ್ಕಳು ಇರ್ತಾರತ್, ಕೆಟ್ಟ ತಾಯಿ ಎಂದೂ ಇದ್ದಿದ್ದ ಇತಿಹಾಸ ಇಲ್ಲ. ಆದ್ರೆ ಜಗತ್ತು ನೋಡ್ಲಾರ ಕೂಷನ ಇವತ್ತು ನೀವು ಕೊಲ್ಲಾಕ ನಿಂತಿ, ಈ ಕಡಿದಿತ್ತಿ ನೋಡಿದ್ರೆ ಚಲೋ ಅನಿಸ್ತೈತಿ. ಹಂಗೆ ವಿಚಾರ ಮಾಡಿದ್ರೆ ನೀವು ಮಾಡೋದಾಗದನ ಅಲ್ಲ ಅನ್ನಿಸ್ತೈತಿ. ನೀ ಮಾಡಿದ ಒಂದೋ ಒಂದು ತಪ್ಪಿನಿಂದ ಇವತ್ತು ಈ ಕಳಂಕ ತೊಂದು ಬದುಕು ಹಾಕೈತಿ ನೋಡಿ. ಮಂತಿನ ಕೆಲಸ ಮಾಡೀನಿ, ಅದೆಲ್ಲ ಮರ್ತು ಬಿಡ್ರಿ. ಅಂದ್ರ ನೀ ಮಾಡಿದ್ದ ಕರೆಯನ್ನ ಶ್ರೀಶೈಲ ಅವರು ಮಗುವಿನ ತಯಿಸೋದು ಯಾವ ಲೆಕ್ಕ? ಇದೆಲ್ಲ ಸರಿಯಲ್ಲ. ನಾವಷ್ಟೇ ಅಲ್ಲ, ಬೇರೆ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಅವ್ರು ಇಂಥ ಕೆಲಸ ಮಾಡಲ್ಲ. ಬಾಯಿಯವ್ರ ನಿಮ್ ನೆಮ್ ಬಂದೇನ್ರಿ, ಇದು ಒಂದು ಉಪಕಾರ ಮಾಡ್ರಲ್ಲ, ಮುನ್ನ ನಿಮಗೇನು ಕೇಳೋದಿಲ್ಲ. ನಾನು ಏನ್ ತಿಳ್ಕೊ ಅಂತಾಳ್ರಿ ಶ್ರೀಶೈಲ ಅವ್ರ, ಇವನ್ನೆಲ್ಲ ರೂಲ್ಸ್ ನಾವು ಫಾಲೋ ಮಾಡ್ಬೇಕಾಕಿತ್ತು, ಇವೆಲ್ಲ ನಮಗೆ ಮುಂದೆ ಪ್ರಾಬ್ಲಮ್ ಆಕೈತಿ. ನಾವು ಯಾರ ಮುಂದೆ ಬಾಯಿ ಬಿಡೋದಿಲ್ರಿ, ನನಗೆ ಗೊತ್ತ, ನಿಮಗೆ ಗೊತ್ತ, ನನ್ನ ಹೆಂಡತಿ ಗೊತ್ತ, ಯಾರಿಗೆ ಗೊತ್ತು ಮಾಡ್ಕೊಡೋದಿಲ್ರಿ. ಒಂದ್ ಹೆಣ್ಣಾಗ ಹೇಳ್ತೇನೆ ಕೇಳ್ರಿ, ಆ ಮಗುವಿನ ಸಾಯ್ಸಕ ನಾ ಅಂತೂ ಬಿಡಂಗಿಲ್ಲ. ಇಲ್ಲ ಬಿಟ್ಟು ನೀವು ಬೇರೆ ಎಲ್ಲರ ತಗ್ಸಕ್ ಹೋದ್ರ ನಾ ಕಂಪ್ಲೇಂಟ್ ಕೊಡ್ಬೇಕಾಕೈತಿ. ನಮಗ್ ಬೇಡ ಅದ ಮಗನ, ನಾವ್ಯಾಕೆ ಇಟ್ಕೊಳ್ರಿ? ನೀವು ತಗ್ಸ್ಲಿಕ್ಕೇನತ್ ನಾವೆಲ್ಲರ ಹೋಗಿ ತಗ್ಸೋರ ಹುಚ್ಚದ ಎನ್ನೀನ. ನೀವು ಮಾಡಿದ ತಪ್ಪಿಗೆ ಆ ಕುಸಿನ್ಯಾಗ ಬಲಿ ಮಾಡ್ತೀರಿ? ನಾ ಏನ್ ತಪ್ಪು ಮಾಡಿಲ್ರಿ, ಆ ಕೂಸಿನ ಏನ್ ತಪ್ಪು ಮಾಡಿಲ್ರಿ. ನಾನು ಹೆಂಡತಿ ಮಾಡಬಾರ್ದಾಗದ ಮಾಡ್ಯಾಳ, ಅದಕ್ಕೆ ಆ ಕೂಸು ನಮಗೆ ಬ್ಯಾಡ ಅನ್ಸತ್ತೈತಿ. ಜಗತ್ತ ನೋಡ್ಲಾರ್ದ ಕೂಸಿನ ಸಾಯ್ಸಕತ್ತಿರಲ್ಲ, ಆ ಪಾಪ ನಿಮ್ಮನ್ ಸುಮ್ಮನೆ ಬಿಡ್ತದಾನೆ? ಪಾಪ ಪುಣ್ಯದಕ್ಕಿಂತ ಹೆಚ್ಚಿಗೆ ಮರ್ಯಾದೆ ಅಲ್ರಿ, ಮರ್ಯಾದಿನ ಹೊಂಟದಂದ ಬಳಕ ಯಾವ ಪಾಪ ಪುಣ್ಯತ ನಾವೇನ್ ಮಾಡೋಣ ನೋಡಿ. ಶ್ರೀಶೈಲ್, ನಿಮ್ ಹೆಂಡತಿ ಹೆಸರ ಮೇಲೆ ನಾನು ಅಷ್ಟು ಫಾರ್ಮ್ನ ಫಿಲ್ಅಪ್ ಮಾಡಿರ್ತೀನಿ, ಪ್ರತಿ ತಿಂಗಳ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು. ಏ ಏನ್ರಿ ನೀವು ತೆಗಿಸ್ಬೇಕಂತೇಳಿ ನಾವು ಓಡಾಡಕತ್ತೀವಿ, ತಿಂಗಳ ತಿಂಗಳ ಬಂದು ತೋರಿಸೋದು ನೀವೇನು ಹಾಕ್ತಿರ್ಲ, ಬರೋದಾಗಲ್ರಿ. ನಾವು ಅದನ್ನ ಎಲ್ರ ಹೊರಗೆ ರೊಕ್ಕ ಕೊಟ್ರೆ ತೆಗಿಸ್ತೀವಿ. ಅಂಥ ಕೆಲಸ ಏನರ ಮಾಡಿದ್ರೆ ನೀನು ನಿಮ್ಮ ಹೆಂಡತಿ ಕಂಬಿ ಅಣಿಸ್ಬೇಕಾಗ್ತದ. ಹೆಂಗ್ ಮಾತಾಡ್ತೀರಿ ನೀವು? ನನಗ ನನ್ನ ಹೆಂಡತಿಗೆ ಬಿಟ್ಟಿದ್ದದು, ನಾವ್ಯಾಕೆ ಕಂಬಿ ಅನಿಸ್ತೀವ್ರಿ? ಶ್ರೀಶೈಲ ಅವ್ರ ಸಿಟ್ಟಿಗೆ ಹೇಳಕ್ ಹೋಗ್ಬೇಡ್ರಿ, ಕಾನೂನು ಹೆಂಗದಂತ ನಿಮಗ್ ಗೊತ್ತಿಲ್ಲ, ನಾವೆಲ್ಲ ಕಾನೂನು ಪ್ರಕಾರನ ನಡ್ಕೋಬೇಕಾಗ್ತದ. ಅದ್ರ ಪ್ರಕಾರ ನಡ್ರಿ, ನಾವೇನು ಬ್ಯಾಡ ಅಂದಿಲ್ಲ, ಆದ್ರೆ ನಮ್ಮ ನಮ್ಮ ಸಂಸ್ಥೆ ಒಳಗೆ ಏನ್ ಹಾಕಿರ್ತದ ಅನ್ನೋದು ನಿಮ್ಗಾರ ಏನು ಗೊತ್ತ? ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ ಒಂದು ತಗದ ಮಾಡಿ ಕೊಡ್ರಲ್ಲ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಂಗಿಲ್ಲ ನಿನಗ, ನಾ ಅಲ್ಲ ಈ ಕೆಲ್ಸ ಯಾರು ಮಾಡಂಗಿಲ್ಲ,
ಹೋಗಿ ನಿನ್ ಹೆಂಡತಿ ಆಧಾರ್ ಕಾರ್ಡ್ ತಗೊಂಬಾ, ನಾ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿಡ್ತೇನೆ. ಏ ಅದನ್ ಬಿಡ್ರಿ, ನೀವು ಮುಂದ್ ಮಾತಾಡಕತ್ತಿರತ್ತ, ಈಗ ಇದ್ರ ಬಗ್ಗೆ ಯೋಚನೆ ಮಾಡ್ರಿ. ಏ ನಿಮ್ ಹೆಂಡತಿನ ಕರ್ಕೊಂಬ ಹೋಗಪ್ಪ, ನಾ ಅವ್ರ ಜೊತೆನ ಮಾತಾಡ್ತೇನೆ. ಆತಡ್ರಿ, ನಾನು ಹೆಂಡತಿನ ಕರ್ಕೊಂಬರ್ತೀನಿ, ಆಕಿನ ಜೊತೆನ ಮಾತಾಡ್ರಿ. ಆಕೆಗೆ ಬೈದ್ ಬುದ್ಧಿ ಹೇಳ್ತಿರೋ ತಿಳಿಸ್ ಬುದ್ಧಿ ಹೇಳ್ತಿರು ನಿಮಗೆ ಬಿಟ್ಟಿದ್ರು. ಅದೊಂದು ತಗದ ಮಾಡಿಕೊಡು ಅಂದ್ರೆ ವಟ ವಟ ಹೋದಿರ್ತಾರೆ, ಇಲ್ಲಿದ ಏನ್ರ ಅಂತ ಹೇಳ್ಕೊತೀನಿ ಅಂತಾರೆ. ಏ ನಮ್ಮೂರಾಗ ಒಂದ ದವಾಖಾನೆ ಐತೇನ, ಬಜಾರ್ಗ ಹೋದ್ರ ರಗಡ್ ದವಾಖಾನೆ ಸಿಗುತ್ತೋ? ಏನ ನಮ್ಮೂರ ಅಂದ ಡಾಕ್ಟರ್ ಬಾಯ್ ಆಯ್ತು ಒಂದ್ ಮಾತು ಅಂದ್ರ ತಗ್ಸಾಕೆ ಅಂದ ಆಡ್ಯ ಈಕೆ ಹೇಳಿ ಕಳ್ಸೋಣ. ಏ ರತ್ನ, ಏ ಲೇ ಬಾಯ್ಲಿ ಹೊರಗ ತಡೀರಿ, ಬರ್ತಕರೆ ಪುರ್ಸತ್ ಐತಿ ನಿಮ್ಗ. ಏನಾಯ್ತು? ಏನಾಕದ, ಒಂದ್ ಡಾಕ್ಟರ್ ಬಾಯ್ ಬಂದಾಳ ಹೋಗಿದ್ದೆ, ಈ ತಗ್ಸಾಕ ಹಿಂದೆ ಮುಂದೆ ನೋಡಕತ್ತಾಳ, ನಾನು ಬಿಟ್ಟು ಬೇರೆ ಕಡೆ ತಗ್ಸಿದ್ರು ಕೇಸ್ ಕಂಪ್ಲೀಟ್ ಅನ್ನಕತ್ತಾಳ. ಸ್ವಲ್ಪ ನೀನ ಹೋಗ ಬಾ, ನನಗ ಮನಸ್ಸಿಲ್ರಿ ಈ ಕೋಶಿಂದು, ತೆಗಿಸ್ಬಿಟ್ರಣ್ಣ ನಿನ್ ಮಾತ್ರ ಕೇಳ್ತಾರೆ ನೋಡೋಣ. ಅಲ್ಲ ಬಾಯಿ ಬಂದಂಗ ನನಗ ಮಾತಾಡಿದ್ರ, ನೀ ಹೋಗ. ನಿಮ್ಗ ಅಷ್ಟು ಬೇಜಾರ ಅನ್ಬೇಕ, ನನಗ ಬೈದಾರ ಇರ್ತಾರೇನ್ರಿ, ನಾ ಹೋಗೋದಿಲ್ರಿ. ಮಾಡು ಕಾರ್ಬಾರ್ ಮಾಡ್ಕೊಂಡ್ ಕೂತಿ, ನೀ ಯಾಕೆ ಹೋದಿ? ನನ್ನ ಮಾತು ಕೇಳೀಗ, ಆಕಿ ಬಾಯಿ ಬಾನಾಗ್ತಾಳ, ಹೋಗಿ ಮಾತಾಡ್ಕೊಂಡ್ ಬಾ, ನನಗೆ ಒಟ್ಟ ಮನಸ್ಸಿಲ್ರಿ, ತೆಗೆದ್ಬಿಡತ್ ಹೇಳ. ಹೆಂಗ್ ಮಾತಾಡಲ್ರಿ ಅಲ್ಲಿ, ಮಾತಾಡ್ಲಕ್ಕ ನಂಗೆ ಅಸೆ ಅನ್ಸಲ್ಲೇನ್ರಿ. ಕಾರ್ಬಾರ ಮಾಡಾಗ ಅಸಹ್ಯ ಆಗಲಿಲ್ಲ, ನನ್ನ ಹೆಸರು ಹೇಳಾಗ ಅಸಹ್ಯ ಆಗಲಿಲ್ಲ, ನನ್ನ ಮರ್ಯಾದೆ ಕಳಿವಾಗ ನಿನಗೆ ಅಸಹ್ಯ ಆಗಲಿಲ್ಲ. ಇದನ್ನ ತಗ್ಸೋದಂದ್ರ, ಇದ್ರ ಬಗ್ಗೆ ಮಾತಾಡೋದಂದ್ರ ನಿನಗೆ ಅಸಹ್ಯ ಆಕತ್ತಲ್ಲ. ಗಂಡನ ಮರ್ಯಾದೆ ಏನರ ಒಂದು ತಟಕ ಉಳ್ಸಕ್ಕಿದ್ದೆ ಅಂದ್ರೆ ಅಸಹ್ಯನ ತೆಗೆದು ಮಾತಾಡ್ಕೊಂಡು ಬಾ, ಹೋಗ. ನಿಮ್ಮ ಕಡೆ ಹಿಂಗೆ ಅನ್ಸ್ಕೊಳಕಿತ್ತ, ಅಲ್ಲಿ ಹೋಗಿ ಮಾತಾಡೋದ ಚಲೋ. ಮಾತಾಡ್ಕೊಂಡು ಬಾ, ಕೂಸಿರ್ಲಿ ಚಂದ ಬೆಳಿರ್ಲಿ ನನ್ನ ಹೊಟ್ಟೆಗಿರ್ಲಿ ಅಂತಲ್ಲ, ಹೊಟ್ಟೆಗಿದ್ದು ಹುಳ ಸತ್ತು ಹೋಗ್ಲಿ ಅಂತ ಮಾತಾಡ್ಕೊಂಡು ಬಾ, ಹೋಗ. ಒಳಗೆ ಮರಗಾಕತ್ತಿಲ್ಲ, ಭಾಳ ಬೇಕಾದ ಕೂಸೈತಿ ಒಳಗೆ ಮರಗಾಕಿ, ನನಗೆ ಬ್ಯಾಡಾದ ಕೂಸೈತಿ, ನಾ ಎಟ್ಟ ಮರಗಲಾಕಿಲ್ಲ, ಹೋಗ. ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತಂದ ಹೇಳಿ ಚಿಂತೆ ಮಾಡ್ತಿರ್ತಾರ, ಅಂತದ್ರಾಗ ದೇವ್ರಿಗೆ ನಿಮ್ಗೆ ಇಷ್ಟು ಚಲೋ ಮಾಡ್ಯಾನಂದ್ರ ಕೂಸಿನ್ಯಾಗ ತಗ್ಸ ಆತೀರಿ? ಬ್ಯಾಡ ಅಂದ್ರೆ ನನ್ನ ಗಂಡ ಕೇಳೋವಲ್ಲಿಗೇನ್ರಿ, ಅವನ್ ಕಿರ್ಕಿ ಸಲುವಾಗೆ ರೀ. ನಿನ್ನ ಗಂಡ ನೋಡಿದ್ರ ನಿನ್ನ ಹೆಸರು ಹೇಳ್ತಾನ, ನೀ ನೋಡಿದ್ರೆ ನಿನ್ ಗಂಡನ ಹೆಸರು ಹೇಳ್ತಿ, ಆ ಕೂಸಿಗೇನು ಆಗ್ಬಾರ್ದ. ದಿನ ಮನ್ಯಾಗ ಇದ್ದ ಸಂಬಂಧ ಜಗ ಹಾಕಿರ್ತಿ, ಹ್ಯಾಂಗ್ರ ಮಾಡಿ ಅಂತ ತೆಗಿಸ್ಬಿಟ್ಟಿಲ್ಲ. ಏಯವ್ವ, ಒಂದ್ ಹೆಣ್ಣಾಗಿ ಮಾತಾಡೋ ಮಾತನ ಇದು, ಇದನ್ನ ಮಾತಾಡಕ್ ನಿನಗ್ ನಾಚಿಕೆ ಆಗಂಗಿಲ್ಲ? ಆ ಕೂಸಿನ ತೆಗೆದು ತಲೆಗಿನ ವಿಚಾರ ತೆಗೆದ್ ಬಿಡ್ರಿ. ನಿಮ್ದು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಎಲ್ಲ ತಗೊಂಬರಿ, ನಾ ಫಾರ್ಮ್ ಫಿಲ್ ಮಾಡ್ಕೊಡ್ತೇನಿ, ಪ್ರತಿ ತಿಂಗಳ ಬಂದು ಚೆಕಪ್ ಮಾಡ್ಸ್ಕೊಂಡು ಹೋಗ್ಬೇಕು. ಇಲ್ಲಿ ಬ್ಯಾಡ ಅಂದ್ರು ನನ್ ಗಂಡ ಬೇರೆ ದವಾಖಾನೆ ಕರ್ಕೊಂಡು ಹೋಗ್ತಾನ್ರಿ. ಒಂದ್ ಸತಿ ಹಾಸ್ಪಿಟಲ್ ನಾಗ ರಿಜಿಸ್ಟರ್ ಆತಂದ್ರ ಏನು ಮಾಡಕ್ ಬರಲ್ಲ, ನೀನು ನಿನ್ ಗಂಡ ಕಂಬಿ ಎಣಿಸ್ಬೇಕಾಗ್ತೈತಿ. ಹಂಗೇನು ಆಗ್ಬಾರ್ದ್ರಿ, ಮನೆಗ್ ಹೋಗಿ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಂತ್ರಿ. ಸರಿ ಹೋಗ್ ತಗೊಂಬಾ, ಆ ಕೂಸು ಚಲೋ ಇರ್ಬೇಕು, ಆ ಕೂಸಿನ ಬೆಳವಣಿಗೆ ಏನೂ ಆಗ್ಬಾರ್ದು, ಮುಂದೊಂದ್ ದಿನ ಅದೊಂದ್ ದೊಡ್ಡ ವ್ಯಕ್ತಿಯಾಗಿ ಕಾಣ್ಬೇಕು. ತಾಯಿ ಅದಕ್ಕೆ ಇಂಥ ವಿಚಾರ ಕನಸು ಮನಸ್ಸಿನಾಗೂ ಮಾಡಕ್ ಹೋಗ್ಬಾರ್ದು. ರತ್ನ, ಈ ಹಾಸ್ಪಿಟಲ್ ಬಿಟ್ಟು ಬೇರೆ ಎಲ್ರ ಹೋಗಿ ತಗ್ಸಕ್ ಹೋದ್ರಿ ಅಂದ್ರ ನಿನ್ಗ ನಿನ್ ಗಂಡನ ಮೇಲೆ ನಾ ಕಂಪ್ಲೇಂಟ್ ಕೊಡ್ಬೇಕಾಕೈತಿ. ಅದನ್ನ ಏನ್ರ ಮಾಡ, ಆದ್ರೆ ಅದು ನನ್ ಕುತ್ತಿಗೆ ಬರಬಾರ್ದು ನೋಡ, ಅದು ಹೇಳಕ್ ಇಲ್ಲಿ ತಕ ಬಂದೇನ. ಪತ್ನ ಏನ್ ಮಾಡ್ಲಿ, ನನಗೇನು ದಿಕ್ಕ ತೋಚ್ವಾಲ್ತ, ಅಂತದ್ರಾಗ ಆ ಬಾಯ್ ಬಾವ ಬರ್ಕಿದಾಳ. ಇದು ನಾಳೆ ಏನ್ರ ನನ್ ಕುತ್ತಿಗೆ ಬರ್ತಂದ್ರ ಚಂದ ಆಗಲಕ್ಕಿಲ್ಲ ರತ್ನ, ಸುಮ್ಮನಿಟ್ಟು ರೊಕ್ಕ ಕೊಡ್ತೀನಿ, ನೀನು ನಿನ್ ಗಂಡ ಕುಡಿ ಬಗೆಹರಿಸ್ಕೋರಿ. ಏನ್ ಮಾತಾಡಕತ್ತೀನಿ ನೀನು ಅಂದ್ರೆ, ನಾ ರೊಕ್ಕ ಸಲುವಾಗಿ ನೀನ್ ಹಚ್ಕೊಂಡೇನ. ಏನೋ ಆಗ್ಬಾರ್ದಾಗೈತಿ, ಇದನ್ನ ಮುಂದುವರ್ಸೋದು ಬೇಡ, ಊರಾಗೆಲ್ಲ ನನ್ನ ಹೆಸರು ಕೆಡಾಕತ್ತೈತಿ. ನೀ ಏನ್ ಗಂಡ ಮಗ ಅದಿ, ಹೆಂಗ್ ಬೇಕಾರ ಬದುಕ್ತಿ, ನಾ ಹೆಣ್ ಅದಿ, ನಾ ಹೆಂಗ್ ಬದುಕ್ಬೇಕು? ಈಗ ಬದುಕಾಕತ್ತಿ ಅಲ್ಲಣ್ಣ, ನೀನು ಚಂದ ಬದುಕಾಕತ್ತಿ, ನಾನು ಚಂದ ಬದುಕಾಕತ್ತೀನಿ, ಆದ್ರೆ ಇದನ್ನೇ ನಡ್ಬಾರ್ಕ್ ತರಕ್ ಹೋಗ್ಬೇಡ. ನನಗ ಎದಿ ಹೊಡ್ದಂಗ ಆಗತ್ತೈತಿ, ಆ ಡಾಕ್ಟರ್ ಬಾಯಿ ಜೊತೆ ಏನ್ ಮಾತಾಡ್ತೀನಿ, ನೀನ ಮಾತಾಡ. ಆಕಿ ಜೊತೆ ನಾ ಏನ್ ಮಾತಾಡ್ಲೆ, ಒಂದ್ ಹತ್ತು ಇಪ್ಪತ್ತು ಸಾವಿರ ಕೊಡ್ತೀನಿ, ಆಶೆಕ್ ಬಿದ್ದ ತಾನ ಅದೆಲ್ಲ ಮಾಡ್ತಾಳ. ಆಕಿ ಕೂಸ್ ಇರ್ಲಿಲ್ಲ ಅಂತಾಳ, ಇಲ್ಲಾಂದ್ರೆ ಕೇಸ ಕಂಪ್ಲೀಟ್ ಮಾಡ್ತೀನಿ ಅಂತಾಳ, ಏನೇನೋ ಹೇಳಕತ್ತಾಳ. ಆಕಿ ಕೂಸಿರುದು ನಿನ್ ಹೊಟ್ಟೆಗ,
ತಗ್ಸುದು ಬಿಡುದು ನಿನಗ್ ಬಿಟ್ಟಿದ್ದ. ನಡಬರಕ್ ಮಾತಾಡಕ್ ಅಕ್ಕಿ ಯಾವ ಅಕ್ಕಿ? ಅಕ್ಕಿ ನೌಕರಿ ಮಾಡ್ತಾವ, ಅಕ್ಕಿಗೆಲ್ಲ ಗೊತ್ತಿರ್ತೈತಿ. ನಾ ಹೇಳ್ರಿ ಹೆಚ್ಚು ಕಡೆ ಆಯ್ತಂದ್ರ ಹೆಂಗ? ಹಿಂಗೆಲ್ಲ ಆಗಕತ್ತೈತಿ ಅಂದ್ರೆ ನಾ ಅಕ್ಕಿ ಜೋಡಿ ಮಾತಾಡತ್ನ ತಗೋ. ನೀ ಏನು ಇದು ಹೊಡ್ಕೊಳಕ್ ಹೋಗ್ಬೇಡ. ಎಲ್ಲ ಆಗತ್ತಿದ್ದ ಇದ್ರದಿಂದ, ಇದನ್ನ ಜಲ್ದಿ ತಿಳಿಸ್ರ ಚಲೋ. ಇದ್ರೆ ಏನಕ್ಕೈತಿ, ನಿನ್ ಗಂಡನ ಮ್ಯಾಗ ಬರ್ತೈತಿಲ್ಲ. ನನ್ನ ಗಂಡ ಕೂತ್ರು ನಿತ್ರು ಬರ್ರಿ, ನಿನ್ ಮೇಲೆ ಸಂಸೆ ಮಾಡಕತ್ತಾನ. ಮೊದಲು ಇದನ್ನ ತೆಗಸನಕತ್ತಾನ. ರತ್ನ, ಆ ಡಾಕ್ಟರ್ ಬೈ ಜೋಡಿ ನಾ ಮಾತಾಡ್ತೀನಿ. ಆಕೆ ಸ್ವಲ್ಪ ಕೈ ಮುಚ್ಚಿ ಕೊಟ್ಟಿವ್ ಅಂದ್ರೆ ಆಕೆನ ಗಪ್ಪ ಕಳ, ಈ ಕೆಲಸ ಆಕೆನ ಮಾಡ್ತಾಳೆ. ನೀಗ ಸುಮ್ಮನೆ ಹೋಗಿ. ಬಾಯವರ ನಿಂದ್ರಿ. ರತ್ನ ಏನೋ ಕೌಶಿನ್ ತೆಗ್ಸಕ್ ಬಂದಿದ್ಲಂತ ಯಾಕೆ ಒಲಾಣಕತ್ತೀರಿ? ನಿಮ್ಮ ದಗದ ಏನೈತಿ ಅದನ್ನ ಮಾಡ್ಬೇಕ್ರಿ. ಇದು ರತ್ನ ಮತ್ತೆ ಅವ್ರ ಗಂಡ ಬಂದ್ ಮಾತಾಡ್ಬೇಕ. ನೀವ್ಯಾಕೆ ಬಂದ್ ಮಾತಾಡತ್ತೀರಿ? ನೀವೇನಾಗ್ಬೇಕು ಅವ್ರಿಗೆ, ಅಣ್ಣನೋ ತಮ್ಮನ? ಅದು ನನಗೂ ಆಕಿಗೆ ಬಿಟ್ಟಿದ್ರಿ. ನಿಮ್ಗೆ ಎಷ್ಟು ಬೇಕು ಹೇಳ್ರಿ, ಕೈ ಮುಚ್ಚಿಕೊಡ್ತೀವಿ. 10 ಬೇಕೋ 20 ಬೇಕೋ? ತಿಂಗಳಿಗೆ 1 ಲಕ್ಷ ರೂಪಾಯಿ ಪಗಾರ ತಗೊಂತೇನಿ. ನಿನ್ 10-20 ಸಾವಿರ ನನಗ ಇದಕ್ಕೂ ಹತ್ತಂಗಿಲ್ಲ. ನೀ ಕೋಟಿ ಕೊಡ್ತೇನೆಂದ್ರು ಅಂತ ಕೆಲ್ಸ ನಾ ಮಾಡಲ್ಲ. ಹಂಗ ನನ್ನಂಗ ಕೆಲ್ಸನ ದೇವ್ರ ಅನ್ಕೊಂಡವ್ರು ಇಂತ ಕೆಲ್ಸ ಯಾವತ್ತೂ ಮಾಡಂಗಿಲ್ಲ. ನೀವ್ ಇಂತ ಕೆಲ್ಸ ಮಾಡ್ಲಿಕ್ಕೆ ಏನಾತ್ರಿ? ಬಜಾರ್ಕ್ ಹೋದ್ರ ನಾನು ಡಾಕ್ಟರ್ 10-20 ಸಾವಿರ ಕೊಟ್ರ ತಾಮ ಕೆಲ್ಸ ಮಾಡ್ತಾರ. ಹಾ, ರೊಕ್ಕ ಕೊಟ್ರ ಡಾಕ್ಟರ್ಗಳು ತೆಗಿತಾರ. ಆದ್ರ ಜಗತ್ತ ನೋಡ್ಲಾರ್ದ ಕುಸಿನ ಸಾಯ್ಸಕ್ ಹೊಂಟಿರಲ್ಲ ಈ ಪಾಪ ನಿಮ್ನೆಲ್ಲಾರನು ಸುಮ್ನ ಬಿಡ್ತದಂತ ಮಾಡಿರನ ನೋಡ್ರಿ. ಅವ್ರಿಬ್ರು ಗಂಡ ಎಂತಿಗೆ ಆ ಕುಸಿನ ಇಟ್ಕೊಳ್ಳೋದು ಇಷ್ಟ ಇಲ್ಲ ಅಂದ್ಮ್ಯಾಗ ನಿಮ್ಗ್ ತಗ್ಸಕ್ ಆಗ್ಲಿಕ್ಕಂದ್ರು ಬ್ಯಾರೆ ಡಾಕ್ಟರ್ ಹೇಳ್ಯಾರ ತಗಸ್ರಿ. ನನ್ ಜೊತೆ ಏನ್ರ ಹಿಂಗ ಮಾತಾಡಕತ್ತೆ ಅಂದ್ರ ನಿನ್ನ ಮತ್ತ ಕೂಸ್ ತಗ್ಸೋರ್ನ ಇಬ್ರು ಕಂಬಿ ಹಿಂದ ಕಳಿಸ್ಬೇಕಾಕೇತಿ. ಹಂಗಲ್ರಿ, ಅದು ನೋಡಿಲೆ ನಿನ್ನ ಪಾಡಿಗೆ ನೀ ಹೋದ್ರ ಅಷ್ಟ ಚಲೋ ಆತ. ನಿಮ್ ಬಗ್ಗೆ ನನಗೆ ಈಗ ಗೊತ್ತಾತ. ನಿಮ್ ಜಾಗದಾಗ ಬೇರೆ ಯಾರ ಇದ್ರು ಹಿಂಗ ವಿಚಾರ ಮಾಡಿ ಎಲ್ಲಾರ ಮುಂದ ಇದನ್ನ ಹೆಂಗ್ ಓಡದು ಹೇಳುದತ್ತಿಲಿ. ಸುಮ್ಮ ದುಃಖ ಮನಸ್ಸಿನ ಇಟ್ಕೊಂಡ ಮಾತಾಡ್ತಿದ್ದೆ. ಮಂದಿ ಮುಂದೆ ಹೇಳ್ಕೊತ ಹೋದ್ರ ಅಸಹ್ಯ ಮಾಡಿ ನಗೋರ್ದ. ನೀ ತಿಳಿದವರು ಕಲ್ತವರು ಇಷ್ಟು ದೊಡ್ಡ ಹುದ್ದೆ ಒಳಗಿದ್ದೀರಿ. ನೀವ್ರ ನನ್ನ ಮ್ಯಾಗ ಕನಿಕರ ತೋರಿ ಇದೊಂದು ಅಗದ ಮಾಡಿಕೊಡ್ತೀನಿ ಅಂದ್ರೆ ಅದಕ್ಕೆ ನಿಮ್ ತಕ್ಕ ಬಂದಿದ್ದಾರೆ. ನಾ ಕೆಲಸ ಮಾಡ್ಕೊಡ್ತೇನಿ. ಆದ್ರ ಜಗತ್ತ ನೋಡ್ಲಾರ್ದ ಕುಸಿನ ಸಾಯಿಸಿದ್ರ ಪಾಪಲ್ಲ ಅದು. ಗಂಡ ಹೆಂಡತಿ ಕೂಡಿ ಪ್ರೀತಿಲೆ ಸಂಸಾರ ಮಾಡಿ ಇಂಥ ಕಾರ್ಯಗಳು ಕಂಡು ಬಂದ್ರೆ ಊರಿಗೆ ಊಟ ಹಾಕಿಟ್ಟು ಖುಷಿ ಬರ್ತದ್ರಿ. ಆದ್ರೆ ನನ್ನ ಹೆಂಡತಿ ಅಲ್ಲಿ ನನ್ನ ದಗದ ಮಾಡಿ ನನ್ನ ತಲೆ ತಳಗ ಮಾಡಕತ್ತಾಳ. ಯಾವ ಖುಷಿ ಇಟ್ಕೊಂಡು ಆ ಖುಷಿನ ಬಗ್ಗೆ ವಿಚಾರ ಮಾಡಲ್ರಿ. ನಿನ್ನ ಹೆಂಡತಿಗೆ ನಾ ಬುದ್ಧಿ ಹೇಳ್ತೇನಿ. ಆದ್ರೆ ಆ ಕುಸಿನ ತಗ್ಸೋ ವಿಚಾರ ಮಾತ್ರ ಮಾತಾಡ್ಬೇಡ್ರಿ. ಅದು ಬರೋಬ್ಬರಿನರಿ, ಯಾರಿಲ್ಲಂದ್ರ? ಆದ್ರೆ ಓಣ್ಯಾನವರು ಊರಾನವರು ಆಜುಬಾಜು ಮನೆಯವರು ಚುಚ್ಚು ಚುಚ್ಚು ಮಾತಾಡ್ತಾರ. ಆ ಮಾತು ಏನರ ಕಿವಿ ಬಿದ್ದು ಅಂದ್ರೆ ಇದ್ದು ಸತ್ತಂಗೆ ಹಾಕದ್ರಿ. ಭಾಳ ಹೊಟ್ಟೆ ರೂಮ್ ಅಂದಂಗೆ ಆಗ್ತದ. ಇಂಥ ಬಂಗಾರದಂತ ಮನುಷ್ಯ ಮೋಸ ಮಾಡಕ್ಕೆ ಹೆಂಗಾರ ಮನಸ್ಸು ಬಂತು? ಕಲ್ತ ಕೆದಾಡ್ರಿ, ತನ್ನ ಬುದ್ಧಿ ತಾ ತೋರಿಸ್ಬಿಟ್ಲು. ಅದು ನನಗೆ ಈಗ ಹೊಳ್ಯಾಕತೈತಿ. ಶ್ರೀಶೈಲ, ನಾನು ಕಲ್ತೇನಲ್ಲ, ನಮ್ಮ ಮನೆಗೂ ನಂಬಿಕೆ ಇಟ್ಟ ನಾನು ಇಲ್ಲಿ ಮಟ್ಟ ಕಲ್ಸಾರಲ್ಲ, ಅವ್ರವ್ರ ನಂಬಿಕೆ ಮೇಲೆ ಇರ್ತೈತದ. ಎಲ್ಲರೂ ಹಂಗೆ ಇರಲ್ಲ ಕಲ್ತವ್ರು. ಹಾಗೇನು ತಪ್ಪು ತಿಳ್ಕೊಬೇಡ್ರಿ, ನನ್ನ ಹೆಂಡತಿ ಮಾಡಿದ ಮೋಸಕ್ಕೆ ಬಾಯಿ ತಪ್ಪನಾಕತ್ತೆ. ನೀವು ಕಲ್ತವ್ರು ಶಾನೆ ಮಂದಿ, ಈಗ ಮುಂದಿನ ವಿಚಾರ ಹೆಂಗೆ ಹೇಳ್ರಿ? ನೀ ನನ್ನ ಮಾತು ಕೇಳ್ತಿ ಅಂದ್ರೆ ಒಂದು ಹೇಳ್ತೇನೆ. ಏನ್ರಿ? ಆ ಕೂಸು ಇರಲಿ, ಆ ಕೂಸು ನನ್ನ ಹೆಂಡತಿ ಹೊಟ್ಟೆಗೆ ಬೆಳೀಲಿ. ಪಾಪ ಪುಣ್ಯ ಅವ್ರವ್ರು ಸುತ್ತಿರ್ತದೆ, ಆ ಪಾಪ ಪುಣ್ಯ ಸಂಬಂಧ ಆ ಕುಸಿ ದೋಖ ಮಾಡಕ್ ಹೋಗ್ಬೇಡಿ. ಹೌದಲ್ರಿ, ನನಗೆ ಈ ವಿಚಾರ ಹೊಳಿಲಿಲ್ಲ. ಅಕ್ಕಿ ಮಾಡೋದು ಪಾಪಕ್ಕ, ಪಾಪ ಜಗತ್ತು ನೋಡ್ಲಾರ ಕೂಸಿನ ಕೊಲ್ಲಾಕ್ಲಿತ್ತೀನಿ. ಅದು ಅಕ್ಕಿ ಹೊಟ್ಟೆಗೆ ಇರಲಿ, ಚಂದಗೆ ಬೆಳಿಲಿ, ಈ ಜಗತ್ತು ನೋಡ್ಲಿ. ಮುಂದೊಂದು ದಿನ ಅಕ್ಕಿ ಮಾಡಿದ ಮೋಸಕ್ಕ ಅಕ್ಕಿ ಅನುಭವಿಸ್ತಾಳ. ಆತಾಡ್ರಿ, ಆ ಕೂಸ್ ತೆಗ್ಸೋ ವಿಚಾರ ನಾ ಏನ್ ಮಾಡಲ್ಲ. ನನ್ನ ಮುಂದೆ ಹಿಂಗೆ ಹೇಳಿ ಆಮೇಲೆ ಕೂಸ್ ತಗ್ಸೋ ವಿಚಾರ ಮಾಡಿದ್ರೆ? ಏಹೇ, ನಮ್ಮ ಅವ್ರ ಅನ್ರಿಪ್ಪ, ಅಂತದಾಗ ನಾ ಮಾಡೋದಿಲ್ಲ. ಶ್ರೀಶೈಲ,
ನಮ್ಮ ಹಾಸ್ಪಿಟ್ಲಿಗೆ ದಿನಕ್ಕ 100 ಜನ ಬರ್ತಾರ, ಎಲ್ಲಾರ್ದು ಒಂದೊಂದು ಕತ್ತಿನ, ಅದ್ರಾಗ ಹಿಂದೂ ಒಂದು. ಕತಿ ಕತಿಯಾಗಿದ್ರೆ ಕೇಳಾಕ್ ಚಂದ್ರಿ, ಕತಿ ಜೀವನದಾಗ ಏನ್ರ ಹಾದು ಹೋತಂದ್ರ ಮನುಷ್ಯನ ಎದಿನ ಹೊಡೆದಂಗ ಆಗ್ತದೆ. ಆಗ ಹೋಗಿದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ, ಮುಂದ ಆಗೋದ್ರ ಬಗ್ಗೆ ವಿಚಾರ ಮಾಡು. ಸರಿ, ನಾ ಇನ್ ಬರ್ತೀನಿ. ಆದ್ರಿ ನಿನ್ ಹೆಂಡ್ತಿ ಎಲ್ಲಿದಾಳ? ಆಕೆ ಊರಾಗ ಹೇಳ್ರಿ. ಹೌದಾ, ಸರಿ ನಾ ಇನ್ ಬರ್ತೇನೆ. ಮಾಡ ಕೆಲ್ಸ ನೀ ಮಾಡಿ, ತಪ್ಪನ ನಿನ್ ಗಂಡನ ಮೇಲೆ ಹಾಕ್ತಿಯಲ್ಲ. ನಾ ಏನ್ ಮಾಡೇನ್ರಿ? ಬಂಗಾರ ಅಂತ ಗಂಡನ ಇಟ್ಕೊಂಡ ಇಂಥ ಕೆಲ್ಸ ಮಾಡಕ್ ನಿನಗ್ ನಾಚಿ ಹಂಗಿಲ್ಲ? ಅಮ್ಮ ಸುಳ್ಳು ಹೇಳ್ತಾನ್ರಿ, ಬರೀ ನನ್ನ ಮೇಲೆ ಸಂಶಯ ಮಾಡ್ತಾನ. ಸುಮ್ ಸುಮ್ನೆ ಸಂಶಯ ಮಾಡಕ ನಿನ್ ಗಂಡಗೆ ಏನ್ ಹುಚ್ಚಿಡ್ದಿಲ್ಲ, ನನಗೂ ಗೊತ್ತಾಕೈತಿ ಯಾರ ಹೆಂಗ ಅದಾರ ಅಂತೇಳಿ. ಅಂದ್ರ ನಾ ತಪ್ಪು ಮಾಡಿ ಮತ್ತೆ ಸಂಸತ್ತೇನ್ರಿ ನಿಮ್ಗ? ನನ್ನೇನ್ ಕೇಳ್ತಿ, ನಿನ್ ಮನ್ಸಿನ್ ಕೇಳ್ಕೊ. ನಿನ್ ಗಂಡ ಹಂಗಿದ್ರೆ ಇಂಥ ಕೆಲ್ಸ ಮಾಡಕ್ ನಿಂಗೆ ಗೊತ್ತಾಗಂಗಿಲ್ಲ. ಬರೀ ನನಗ ಬೈತಿರಲ್ಲ, ಗಂಡ ಗಂಡಾಗಿ ಇದ್ರೆ ನಾಯಕ್ ಇಂಥ ಕೆಲ್ಸ ಮಾಡ್ತಿದ್ದೆ? ಗಂಡ ಕುಂಟರ ಇರ್ಲಿ ಕುರುಡರ ಇರ್ಲಿ, ತಾಳಿ ಕಟ್ಟಿದ್ಮೇಲೆ ಅವನ ದೇವ್ರಂತಂದ ಹೇಳಿ ಪೂಜೆ ಮಾಡ್ಕೊಂಡು ನೆಟ್ಟಕ್ ಸಂಸಾರ ಮಾಡ್ಕೊಂಡು ಹೋಗ್ಬೇಕು, ಅದ ನಮ್ಮ ಹೆಣ್ಮಕ್ಳ ಸಂಸ್ಕೃತಿ. ಅವ ನಿಮ್ ಮುಂದೆ ಏನಾರ ನನ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಹೇಳಿರ್ಬೇಕು, ಅದಕ್ಕ ಹಿಂಗ್ ಮಾತಾಡಕತ್ತಿರ್ ನೀವು? ನಿನ್ ಗಂಡ ಏನ್ ಹೇಳಿಲ್ಲವ, ಈ ನಡುವೇನ್ ಬರ್ತಾರಲ್ಲ ಅವ್ರು ಹೇಳಾರ ನೀ ಹೆಂಗದಿ, ನಿನ್ ಗಂಡ ಹೆಂಗದನ ಅಂತಂದ್ ಎಲ್ಲಾ ಹೇಳಾರ. ಯಾರೀ ಅವರು? ನಿನ್ನ ತಿಳ್ಕೊ ಅಷ್ಟ. ಆಯ್ತು ಹೇಳ್ರಿ. ರತ್ನ ನಿಂದಿರಿಲಿ. ರತ್ನ, ಯಾವ್ದ ಕಾರಣಕ್ಕೂ ಆ ಕೂಸ್ ತಗ್ಸಿದ್ಯಂದ್ರ ನನಗ್ ಗೊತ್ತಾಗ್ಬೇಕ, ಸಾಯೋ ಮಟನು ನೀನ್ ಜೈಲ್ನಾಗ ಕೊಳೆಯಂಗ್ ಮಾಡ್ತೇನಿ. ಬರ್ರಿ ನನ್ ಮೇಲೆ ಬರ್ತಿರಲ್ಲ, ನನ್ ಗಂಡ ತೆಗಸ್ರ ನಾ ಏನ್ ಮಾಡ್ಲಿ? ಸಾಕ್ ಸುಮ್ನಿರ, ಅವ ದೇವ್ರಂತ ಮನುಷ್ಯ ಅದನ, ಅವನಿಗ್ ನಾ ಹೇಳ್ತೇನೆ ಎಲ್ಲಾನು. ಸರಿ ಸರಿ ಮನೆ ನಡಿ, ಈ ಆಕಾರದಾಗ ಯಾರು ಹೊರಗ್ ಬರ್ತಾರನ, ನಡಿ ಮನೆಗೆ. ಎಲ್ಲಿ ಹೋಗಿದ್ಯ? ಡಾಕ್ಟರ್ ಬಾಯ್ ಬಂದು ಹೊಂಟಾಳ, ಆ ಕಾಗದ ಪತ್ರ ಮುಟ್ಟಿಸ್ಬೇಕಲ್ಲ ಪಟ್ನ. ನಮ್ ಸಂಬಂಧ ಸಂಬಂಧ ಅವ್ರನ್ನ ಹೈರಾಣ ಮಾಡುದು. ಎಲ್ಲಿ ಹೋಗಿದೀಗ? ಎಲ್ಲಿ ಹೋಗ್ಲಿ, ಬೇರೆದಾಗದಿತ್ತಾಳು. ರತ್ನ, ಏನೋ ತಪ್ಪಾಗ್ಯಾವ, ನೀ ಮಾಡಿ ತಪ್ಪು ಸಂಬಂಧ ಆ ಖುಷಿನ ಜೀವ ಹೊಡಿಬೇಡ. ಮನಸ್ಸಿಟ್ಟಿದ್ದ ನಾ ಕಲ್ಲಾಗಿತ್ತು, ಕಟುಕನೂ ಆಗಿತ್ತು, ಆದ್ರೆ ಜಗತ್ತ ನೋಡ್ಲಾರ ಖುಷಿನ ಕೊಲ್ಲೋದನ ನಾ ಜೀವ ಹಿಂಡದಂಗ ಇಟ್ಟಿದ್ದ ನಾ ಏನು ಮಾಡೋದು ಮಾಡಿ. ಆ ಖುಷಿನರ ನೋಡಿ ಏನು ಮುಂದೆ ನನ್ನ ಜೊತೆ ಚಂದಿರೋ? ನೀವು ಯಾವ ಹೊತ್ತಿನ ಹೆಂಗಿರ್ತಾರ ಗೊತ್ತಾಗೋದಿಲ್ಲ ನೋಡ್ರಿ, ಒಮ್ಮೆ ತೆಗಸಂತೀರಿ ಒಮ್ಮೆ ಇರ್ಲಿ ಅಂತೀರಿ. ನೀವು ಮಾತಾಡೋ ಮಾತೆಲ್ಲ ಮನ್ಸಿಗೆ ನೋವಾಕವ, ಅಂಥದ್ರಾಗ ಆ ಕೂಸ್ ಏನು ಚಂದ ಬೆಳೆದೈತಿ? ಬರೀ ನನ್ನ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವಾಗೈತೆ ಅನ್ನಕತಿ, ಆದ್ರೆ ನೀ ಮಾಡಿದ ಕಾರಣದಿಂದ ಒಮ್ಮೆ ಮೀರ್ಲಿಯೋ ಸಾಯ್ಲೇನೋ ಪರಿಸ್ಥಿತಿ ಬಂದಿತ್ತು ನನಗೆ. ಆದ್ರೆ ಇವತ್ತಲ್ಲ ನಾಳೆ ಚಲೋ ಆಕ್ಕಳ, ಆಕೆಗೂ ಬುದ್ಧಿ ಬರ್ತೈತೆ ಅನ್ನೋ ಸಂಬಂಧ ಗಟ್ಟಿ ಧೈರ್ಯದಿಂದ ಬದುಕಿನಿ. ಇನ್ನು ಮುಂದೆ ಹಂಗೆ ನಾಬಾರ್ದು ನೋಡ, ಹೊಳೆ ಮಳೆ ನಂಬಿಕೆ ಇಡಕ್ಕ ನನಗೂ ಯಾಕೋ ಹೊಳೆ ಒಂದು. ಹಂಗೇನು ಆಗೋದಿಲ್ಲ ನೋಡ್ರಿ, ಮತ್ತು ಆ ಡಾಕ್ಟರ್ ಬಾಯಿಗೆ ಕಾಗದ ಪತ್ರ ಎಲ್ಲ ಕೊಟ್ರೆ ಖುಷಿನ ತೆಗಿಸೋದು ಆಗೋದಿಲ್ಲ ನೋಡ್ರಿ, ಈಗ ವಿಚಾರ ಮಾಡ್ರಿ. ಮತ್ತು ನಾಳೆ ನೀವು ಯಾವ ಜಗಳದಾಗ್ರಿ, ಯಾರು ಮಾತು ಕೇಳ್ಕೊಂಡ್ರೆ ತೆಗಿಸಂದ್ರೆ ಅವಾಗ ನಾ ಏನು ಮಾಡಲಿ? ಮನೆಗೆ ಮಂದಿ ಬರೋದು ಹೋಗೋದು ಕಮ್ಮಿ ಆತಂದ್ರೆ ನನಗೂ ನಿನ್ನ ಮ್ಯಾಗ ಭರವಸೆ ಬರ್ತದೆ, ಎಲ್ಲ ನಿನ್ನ ಕೈಗೈತಿ, ನನ್ನ ಮಾತನಾಗಿಲ್ಲ. ಮತ್ತು ನೋಡು ನಿಮ್ಮ ಮಾತು ಮನಸ್ಸಿಗೆ ಹತ್ತಂಗದ. ಹಂಗೇನಿಲ್ಲ ಬಾ, ಡಾಕ್ಟರ್ ಬಾಯಿ ಊರಾಗ ಹೋಗ ಬರ್ತಾವ, ಆ ಕಾಗದ ಪತ್ರ ಏನು ಬಿಡ್ತಾ ಕೊಡಕತ್ತಿ, ಮನೆಯಾಗಿರೋ ಎಲ್ಲೋ ಬೇಡ. ಶ್ರೀಶೈಲ ಏನ್ ಮಾಡಕತ್ತಿ? ಬರ್ರಿ ಎಡಿ ಜೋಡಿಸತ್ತಿದ್ದೆ.
ಬರೀ ಕೆಲಸ ಮಾಡೋದಾಯ್ತಲ್ಲೋ, ನಿಮಗೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ತಂದು ಕೊಡು ಅಂತ ಹೇಳಿದ್ದಿಲ್ಲ ನಾ? ತರಕಾರಿ ಏನ್ರಿ? ಹಾಂ ಲೇ, ಸ್ವಲ್ಪ ನಿಂದು ಆಧಾರ್ ಕಾರ್ಡ್ ತೊಗೊಂಬಾ, ಕುಂದ್ರ ನೋಡ್ರಿ ನಳ್ಳಿ. ಅಲ್ಲೋ, ಇಷ್ಟೆಲ್ಲ ಹಾಕಿ ನಿನಗೆ ಮೋಸ ಮಾಡಿದ್ರು, ಮತ್ತೆ ಹೆಂಡ್ತಿನ ಪ್ರೀತಿಯಿಂದನ ಕರಿತಿಯಲ್ಲ. ಕಟ್ಕೊಂಡಿಲ್ಲ ಅಂದ್ಬಿಡಕ್ಕೆ ಕಡಿತಕ್ಕ ಜೊಕೊಂಡು ಹೋಗ್ಬೇಕಲ್ರಿ. ಆಕಿ ಮೋಸ ಮಾಡ್ಯಾಳ, ನನ್ನ ಮರ್ಯಾದೆ ತಗ ಅಂದ್ರೆ ಬಿಡಕ್ಕೆ ಹೆಂಗೆ ಬರ್ತೈತಿ? ಬಿಟ್ಟಟ ನನಗೆ ಲುಕ್ಸಾನ. ಚಲೋ ಅದಿರಿ ಗಂಡ ಹೆಂಡ್ತಿ. ಹೌದು, ಮತ್ತೆಲ್ಲರದ್ದು ಬೇರೆ ದವಾಖಾನೆ ಕರ್ಕೊಂಡು ಹೋಗಿದ್ದೇನೆ. ಹೇ ಇಲ್ರಿಪ್ಪ, ನಿಮ್ಮ ಮಾತು ಮೀರ್ತೀನಿ ಅಣ್ಣ. ನಮ್ಮೂರು 8 ವರ್ಷ ಆತು ನೀವು ನೌಕರಿ ಮಾಡಕತ್ತ. ನಿಮ್ಮ ಕೈಗೆ ಎಷ್ಟೋ ಮಂದಿ ಆರಾಮಾಗ್ಯಾರ, ನಿಮ್ಮ ಕೈಗೂನ ಚಲೋ ಐತೆ. ನಿಮ್ಮ ಮಾತು ನಾವು ಮೀರ್ತೇವನ್ರಿ. ಎಲ್ಲಿ ಕರ್ಕೊಂಡು ಹೋಗಿಲ್ರಿ, ಮತ್ತೆ ಯಾರ ಮಾತು ಕೇಳ? ನಾನು ಕೂಸನ್ ತೆಗಿಸ್ ವಿಚಾರ ಒಳ್ಳೇದು, ಏನು ವಿಚಾರ ಮಾಡಿಲ್ಲ ನೋಡ. ಗುಡ್, ಇನ್ನು ಒಳ್ಳೆತನಕ್ಕೆ ಯಾವಾಗ್ಲೂ ಒಳ್ಳೇದಾಗಿ. ರತ್ನ, ನಿನ್ನ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ತಗೊಂಬಾ. ಲಗು ತಗೊಂಬಾರ, ಎಷ್ಟೊತ್ ಮಾಡ್ತಿ? ನಳ್ಳಿ ಕುಂದ್ರ ನೋಡ್ರಿ, ಒಟ್ಟ ಮಾತ ಕೇಳ್ರಿ. ಬರ್ರಿ ಬರ್ರಿ, ಬಾರ ಲಗು ಕುಂದ. ಆಧಾರ್ ಕಾರ್ಡ್ ಎಲ್ಲ ತಂದಿಲ್ಲ ತಗೋರಿ, ನೀ ಕುಡಿಯಕ ನೀರು ತುಂಬ. ಏ ಬೇಡ ಬೇಡ, ನಾ ಹೇಳ್ದಂಗೆಲ್ಲ ಕೇಳಕತ್ತಿ ಇಲ್ಲ. ನನ್ನೇ ನೋಡ್ತೀಯ ಅಲ್ಲಿ ಬಾಯಿ ಇರ್ತೀತಿ ಮಾತಾಡ. ಹಾ ರೀ, ನೀವ್ ಹೇಳ್ದಂಗ ಕೇಳತ್ತೀನ್ರಿ. ನೀ ಯಾವಾಗ ಬಾ ಅಂತಿರಲ್ರಿ ಅವ ದವಾಕ್ ನೀವು ಬರ್ತೀನಿ. ಶ್ರೀಶೈಲ, ಒಂದ್ಸತಿ ನೀವು ಹೊರಗೆ ಹೋಗಿರಿ, ನಾನು ನಿಮ್ಮ ಹೆಂಡತಿ ಜೊತೆ ಮಾತಾಡ್ತೇನೆ ಒಂದೆರಡು ನಿಮಿಷ. ಮಾತಾಡ್ರಿ. ಭಾರತ್ನ ಕುಡಿಲ. ತಪ್ಪು ಎಲ್ಲಾರ ಜೀವನದಾಗೂ ಆಗ್ತದೆ, ಅದ್ರ ಹೊಳಂಬಳ ತಪ್ಪು ಮಾಡೋದು ಎಷ್ಟು ಸರಿ ಹೇಳು? ನಿನ್ನ ಗಂಡ ನಿನ್ ಸುಖದ ಬಗ್ಗೆ ವಿಚಾರ ಮಾಡಕತ್ರ, ನೀ ಯಾರ ಸುಖದ ಬಗ್ಗೆ ವಿಚಾರ ಮಾಡತ್ತ? ಅಂಜ್ಬೇಡ, ನಿನ್ ಬೇಕಾದವನ ಬಂದಿದ್ದ, ಅವ್ನಿಗೆ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ ಕಳ್ಸಿನಿ. ಇನ್ನಾರ ನಿನ್ ಗಂಡನ ಜೊತೆ ನೆಟ್ಟಕ್ ಸಂಸಾರ ಮಾಡೋದ್ ಕಲಿ. ಎಷ್ಟು ದಿನ ಮಾಡಬಾರ್ದು ತಪ್ಪೆಲ್ಲ ಮಾಡಿನ, ಆದ್ರೂ ನನ್ನ ಗಂಡ ಎಲ್ಲ ಸಹಿಸ್ಕೊಂಡದ. ನೀ ಮಾಡಿ ತಪ್ಪಿಗೆ ನಿನ್ ಗಂಡನ್ ಮರ್ಯಾದೆ ಕಳಿದಿ, ಜೊತೆಗೆ ಆ ಕೂಸಿನ ಜೀವನ ತಗೋಕ್ ನಿಂತಿ. ರತ್ನ, ನೀ ಈಗ ತಾಯಿ ಆಗ್ಲಿಕ್ಕತ್ತಿ. ನಿನ್ ಹೆಸರು ಹಾಳಾಗಿದ್ರು ಪರವಾಗಿಲ್ಲ, ತಾಯಿ ಅನ್ನೋ ಹೆಸರನ್ನ ಯಾವತ್ತೂ ಹಾಳು ಮಾಡಿ. ನೀನು ಚಂದಿರು, ನಿನ್ ಗಂಡನೂ ಚಲೋ ನೋಡ್ಕೋ, ಆ ಕೂಸಿಗೂ ಚಲೋ ವಿದ್ಯಾಭ್ಯಾಸ ಕೊಡಿ, ಚಲೋ ನೋಡ್ಕೊರಿ. ನಾ ಇನ್ ಬರ್ತೀನಿ. ಏನ್ರ ಅಂದೇನ್ರಿ ಮಾತ? ಇನ್ ಮುಂದ ಚಲೋ ಇರ್ತಾವ. ಹಿಂದಕ್ಕೆ ಏನಾಗೈತೆ ಆಗೈತಿ, ಇನ್ ಮುಂದ್ರ ಆಕಿ ನಮ್ಮ ಜೋಡಿ ಚಂದಿದ್ರೆ ಸಾಕ್ರಿ, ನನಗದ ಹಾಲು ಕೊಡದಟ್ ಖುಷಿ. ನಂಬಿಕೆನೂ ಇಟ್ಟಿ, ಅದ್ರ ಮೈ ಎಲ್ಲ ಕಣ್ಣಾಗಿರ್ಲಿ, ಪ್ರತಿ ತಿಂಗಳ ಹಾಸ್ಪಿಟ್ಲಿಗೆ ಬಂದ ಹೋಗ್ರಿ. ಇಷ್ಟೆಲ್ಲ ಮಾಡಿದ್ರು ಎಷ್ಟ್ ನನ್ ಗಂಡ ಜೀವ ಜೀವ ಮಾಡ್ತಾನ, ನಾ ಮಾಡಾಕತ್ತಿದ್ ತಪ್ಪಲ್ಲ. ನಡವರ್ಕ್ ಬಂದರು ನಡವರ್ಕ್ ಹೋದಂಗ ಆಯ್ತು, ಕಡಿತಕ್ಕ ಆಗೋದು ಕಡ್ಗೊಂದ್ ಗಂಡನ. ದಿನಕ್ಕೆ ದಿನ ನಿನ್ ಬೆಳವಣಿಗೆ ಬದಲಾಗಕತ್ತದ. ಹಿಂಗ ಗಾಳಿ ಕುಂದ್ರದು ಊರಾಗ ಅಡ್ಡಾಡ್ದು ಮಾಡಕ್ ಹೋಗ್ಬೇಡ. ಯಾರ ನೆದರ್ ಬಿದ್ರೆ ಏನ್ ಮಾಡ್ತಿ ರೀ? ಎಷ್ಟು ದಿನ ತಪ್ಪಾಗೈತೆ, ಇನ್ ಮುಂದೆ ತಪ್ಪಾಗಲ್ರಿ. ಏನ್ ಮಾತಾಡಕತ್ತಿ ನಾನು? ದಿನಕ್ ದಿನ ಬಣ್ಣ ಬದಲಾಗತ್ತದ, ನೀನು ಬದಲಾಗತ್ತಿ. ಒಳಗ್ ಕುಂದ್ರ ನೆದರಾಗತ್ತೆ, ಸ್ನಾನ ಆಕತ್ತೀನಿ. ನೀ ನೋಡಿದ್ರ ತಪ್ಪಾಗ್ಯದ ಅದು ಆಗ್ಯದ, ಆಗಿ ಹೋಗಿದ್ದೆ ಯಾಕೆ ನೆನಸ್ತೀಯ? ಮುಂದಾಗದು ನೋಡೋಣ. ಈ ಕೂಸ ಜಗತ್ ನೋಡ್ಬೇಕ, ನನ್ ಸಾವು ಬಂದ್ರೆ ಬಾ ಚಲೋ ಐತ್ ನೋಡ್ರಿ. ಏ ಚಲೋ ಆಗೋತ್ನೆ, ಹಿಂಗ್ಯಾಕೆ ಮಾತಾಡಕತ್ತಿ? ಒಳತನ ಕೂಸ ಜಗತ್ ನೋಡಿದಿ, ನಾಗ ಸಾವು ಬಂದ್ರೆ ಚಲೋ ಐತೆ ಅಂತೀವಿ. ಕೂಸಿನ ಪ್ರದೇಶ ಬೇಕೇನ? ಆಗ ಹೋಗಿದ್ದು ಬಿಡತನ ಆಕತ್ತೀನಿ, ಮಾತು ಏನ್ ಕೇಂದ್ರ ಮಾತ್ರ ಆಕತ್ತಿಲ್ಲ. ನಾನು ಹೆಂಡ್ತಿ ಮೇಲೆ ನನ್ನ ನಂಬಿಕೆ ಐತೆ, ಆ ಕೂಸಿನಿಂದ್ರ ನಮ್ಮ ಜೀವನ ಚಂದಾಗಲಿ ಅನ್ನೋದು ಸಾಕು ರೀ. ನಿಮ್ ಏಳು ಜನ್ಮಕ್ಕೂ ನಿಮ್ ಜೀವನ ತಿರ್ಸಕ್ ನಂಗೆ ಆಗೋದಿಲ್ಲ ರೀ.
ಇಷ್ಟು ದಿನ ಎಲ್ಲ ಭಾಗಗಳಿಗೂ ಮೋಸದ ಹೆಂಡತಿ ಅನಿಸುತ್ತೆ ಬಂದು ಇನ್ನು ಮುಂದೆ ಈ ಮನೆಗೆ ತಕ್ಕಂತ ಏನಾಗಿ ಬರೋದು ಅಷ್ಟು ಸಾಕು ನಾನು ಅಷ್ಟು ಸಾಕು ರೇ.